ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುರಳಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ಜನ ಅಭ್ಯರ್ಥಿಗಳು ನಿನ್ನೆ ದಿನ ಈ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ವಿ. ಅಗ್ನಿವೀರ ಜನರಲ್ ಡ್ಯೂಟಿ ಆಗಿರ್ಬೋದು, ಟ್ರೇಡ್ಮೆನ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಟೆಕ್ನಿಕಲ್ ಒಳಗೆ ಯಾವ ರೀತಿಯಾಗಿರ್ತಕ್ಕಂಥ ಹೊಸ ಪ್ಯಾಟರ್ನ್ ಒಳಗೆ ಜಿ ಕೆ ಕ್ವಶನ್ಗಳು ಬರ್ತಾವ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ದಿನ ಹಾಕಿರ್ತಕ್ಕಂಥ ವಿಡಿಯೋ ಒಂದೇ ಒಂದು ದಿನದಾಗ 1.4K ವ್ಯೂಸ್ ಆಗಿದೆ. ಸೊ ಆ ವ್ಯೂಸ್ ಆಗ್ಬೇಕಾದ್ರೆ ಅದಕ್ಕೆಲ್ಲ ನೀವೇ ಕಾರಣ, ನೀವೇ ಎಲ್ಲ ಕಡೆ ಗ್ರೂಪ್ ಒಳಗೆ ಶೇರ್ ಮಾಡಿದ್ರಿ. ಸೊ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ರಿ. ಸೊ ಸಾಕಷ್ಟು ಜನ ನಾನು ನೋಡಿದ್ದೀನಿ, ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋನು ಕೂಡ ನೀವೇನು ಮಾಡಬೇಕು, ಹಿಟ್ ಮಾಡಬೇಕು. ಹಿಟ್ ಮಾಡಿದ್ರೆ ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಕ್ಕೆ ನಮಗೂ ಒಂಥರ ಎನರ್ಜಿ ಬರ್ತದೆ. ಸೊ ದಯವಿಟ್ಟು ನೀವೆಲ್ಲರೂ ಏನು ಮಾಡಿರಿ, ವಾಟ್ಸಪ್ ಒಳಗೆ ಸ್ಟೇಟಸ್ ಹಾಕಿ, ಟೆಲಿಗ್ರಾಮ್ದಾಗ ಶೇರ್ ಮಾಡಿ, ಗ್ರೂಪ್ ಒಳಗೆ ಶೇರ್ ಮಾಡಿ. ಸೊ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಸೊ ಈಗ ನಾವು ಗಿರೀಶ್ ಸರ್ ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ತೀವಿ. ನೋಡ್ಬೋದು ಮೊದಲನೇ ಕ್ವಶನ್. ಓಕೆ ಸರ್, ಏನಿದೆ ಸರ್ ಕ್ವಶನ್ ಇದು? ಎಲ್ಲರಿಗೂ ನಮಸ್ತೆ. ಸೊ ಮೊದಲನೇದಾಗಿ ಒಂದು ಯೂಟ್ಯೂಬ್ ಅಂದರೆ ಈ ಚಾನಲಲ್ಲಿ ಒಂದು ಈ ಕ್ವಶನ್ಗಳನ್ನು ತೆಗೆದುಕೊಂಡು ನಾವು ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ಸ್ ಏನು ಸರ್, ವೆರಿ ವೆರಿ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಾವೆಲ್ಲರೂ ನಮ್ಮ ಆಡಿಯನ್ಸ್ ಹೇಳಬೇಕು ಸರ್, ಇದನ್ನು ಹೇಳಬೇಕು. ಸೊ ಮೊದಲನೇದಾಗಿ ನಾವು ಒಂದೊಂದು ಕ್ವಶನ್ ಹೋಗ್ಬಿಡೋಣ. ಸೊ ಫಸ್ಟ್ ಕ್ವಶನ್ ಏನಿದೆ, ಹೂ ರೋಡ್ ದ ಪ್ಲೇ ಮಾಲ್ತಿ ಮಹಾದೇವ್ ಅಂತ ಇದೆ ಸರ್. ಹಿಂಗಂದ್ರೆ ಏನ್ ಸರ್, ಹೂ ರೋಡ್ ದ ಪ್ಲೇ ಮಾಲ್ತಿ ಮಹಾದೇವ್ ಅಂತ ಕ್ವಶನ್ ಕಾಣಿಸ್ತಾ ಇದೆ. ನಮ್ಮ ಹುಡುಗರಿಗೆ ಕ್ವಶನ್ ಇಂಗ್ಲಿಷ್ ಅಲ್ಲಿ ಅರ್ಥ ಆಗಲ್ಲ ಸರ್. ಹೂ ರೋಟ್ ಅಂದ್ರೆ ಏನಂತ ತಿಳ್ಕೋಬೇಕು ಸರ್. ಸೊ ಯಾರು ಬರ್ದಿರೋದು ಅಂತ, ಬರ್ದಿರೋರು ಅಂದ್ರೆ ಮಾಲ್ತಿ ಮಾಧವ ಅಂತಕ್ಕಂತ ಒಂದು ಕೃತಿ, ಕೃತಿಯನ್ನ ಅಥವಾ ಒಂದು ಪುಸ್ತಕವನ್ನ, ನಾಟಕವನ್ನ. ಪ್ಲೇ ಅಂದ್ರೆ ನಾಟಕ, ಪ್ಲೇ ಅಂದ್ರೆ ನಾಟಕ. ಸೊ ಇದನ್ನ ಯಾರು ಬರ್ದಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ ಸರ್. ಸೊ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಬಾಸ್ ಅಂದ್ರೆ ಬಾಸ ಅಂತ ಕರಿತೀವಿ, ಬಾಸ. ಅದೇ ರೀತಿ ಫಿರಾದ್ ದೌಸಿ ಅಂತ ಇದೆ, ಅಬುಲ್ ಫಜಲ್ ಅಂತ ಇದೆ, ಅದೇ ರೀತಿ ಬಹುಭೂತಿ ಅಂತ ಇದೆ. ಸೊ ನಾಲ್ಕು ಆಪ್ಷನ್ ಗಳನ್ನ ಕೊಡಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಹುಭೂತಿ. ಯಾವ್ದ್ರಿ ಬಹುಭೂತಿ ಸರ್? ಇದೇ ರೀತಿಯಾಗಿ ಇನ್ನು ಸ್ವಲ್ಪ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರ. ಸೊ ಇಲ್ಲಿ ಅಬುಲ್ ಫಜಲ್ ಅಂತ ಒಂದು ನೇಮ್ ಇದೆ. ಸೊ ಈ ಅಬುಲ್ ಫಜಲ್ ಅನ್ನೋರು ಮೊಘಲರ ಕಾಲದಲ್ಲಿ ಇದ್ದಂತಹ ಒಬ್ಬ ಫೇಮಸ್ ಏನ್ ಪೋಯೆಟ್ ಅಂತ ಹೇಳ್ಬೋದು. ಸೊ ಇವರ ಫೇಮಸ್ ಕೃತಿ ಅಕ್ಬರ್ನಾಮಾ ಇವ್ರದ್ದು ಫೇಮಸ್ ಸರ್. ನಾನು ಸಾಕಷ್ಟು ಕ್ವಶನ್ ಗಳನ್ನ ನೋಡಿದ್ದೀನಿ. ಆ ಕ್ವಶನ್ ಒಳಗೆ ಇದು ವಿಂಗ್ಸ್ ಆಫ್ ಫೈರ್ ಅಂತ ಒಂದು ಬುಕ್ ಬಗ್ಗೆ ಸಾಕಷ್ಟು ಬಾರಿ ಕ್ವಶನ್ ಬಂದಿದೆ ಸರ್, ವಿಂಗ್ಸ್ ಆಫ್ ಫೈರ್. ಸೊ ಇದನ್ನ ಬರೆದವರು ಎಪಿಜೆ ಅಬ್ದುಲ್ ಕಲಾಂ. ಹೌದಲ್ಲ, ಹೇಳೋದಾದ್ರೆ ಏನಂತ ಹೇಳ್ಬೋದು ಸರ್, ಅಗ್ನಿಯ ರೆಕ್ಕೆಗಳು, ಅಗ್ನಿಯ ರೆಕ್ಕೆಗಳು ಅಂತ ಪ್ಲೇಯಿಂಗ್ ವಿಂಗ್ಸ್ ಆಫ್ ಫೈರ್. ಯಾರು ಬರ್ದಿದೆ ಸರ್ ಇದು? ಎಪಿಜೆ ಅಬ್ದುಲ್ ಕಲಾಂ. ಎಪಿಜೆ ಅಬ್ದುಲ್ ಕಲಾಂ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸಾಕಷ್ಟು ಬಾರಿ ಬಂದಿದೆ ಸರ್ ನಮ್ಮ ಅಗ್ನಿವೀರ ಎಕ್ಸಾಮ್ದಾಗ, ಪ್ಲೇಯಿಂಗ್ ಇಟ್ ಮೈ ವೇ. Playing it my way. ಸೊ ಅದನ್ನ ಸಚಿನ್ ತೆಂಡೂಲ್ಕರ್ ಅವರು ಬರ್ದಿದ್ದಾರೆ ಸರ್. ಪ್ಲೇಯಿಂಗ್ ವಿತ್ ಮೈ ವೇ ಅಂತಕ್ಕಂಥ ಪುಸ್ತಕವನ್ನ, ಪ್ಲೇಯಿಂಗ್ ಇಟ್ ಮೈ ವೇ ಅಂತಕ್ಕಂಥ ಪುಸ್ತಕವನ್ನ ಸಚಿನ್ ತೆಂಡೂಲ್ಕರ್ ಅವರು ಬರ್ದಿದ್ದಾರೆ ಸರ್. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಕ್ವಶನ್ ಗಳು ಬಂದಿದ್ದಾರೆ ಸರ್. ಇನ್ನೊಂದು ಕಾಳಿದಾಸರು ಮಹಾಭಾರತವನ್ನ ಬರೆದವ್ರು ಯಾರು ಅಂತ ಕೇಳಿದ್ರೆ ಸರ್ ಒಂದ್ಸಲ? ವೇದವ್ಯಾಸ. ಮಹಾಭಾರತವನ್ನು ಬರೆದವ್ರು ಯಾರ್ರಿ? ವೇದವ್ಯಾಸ. ನೆಕ್ಸ್ಟ್ ಮಹಾಭಾರತ ಆದ್ಕೂಡಲೇ ಇನ್ನೊಂದು ರಾಮಾಯಣ ಬರುತ್ತೆ ಸರ್, ವಾಲ್ಮೀಕಿ. ಸೊ ಇದು ನನಗೂ ಕೂಡ ಕನ್ಫ್ಯೂಷನ್ ಆಗ್ತಿದೆ ಸರ್. ಒಂದು ಸ್ಟಾರ್ಟಿಂಗ್ ಒಳಗೆ ನನ್ನ ಕ್ಲಾಸ್ ಹೇಳ್ಬೇಕಾದ್ರೆ ಮಹಾಭಾರತವನ್ನ ಬರೆದವ್ರು ಯಾರು ಮತ್ತೆ ರಾಮಾಯಣವನ್ನು ಬರೆದವ್ರು ಯಾರು ಅಂತ ಕನ್ಫ್ಯೂಷನ್ ಆಗ್ತಿತ್ತು. ಆಪ್ಷನ್ಸ್ ನೋಡ್ಕೊಳ್ಳಿ, ಸಿಂಪಲ್ ಆಗಿ ಕ್ಲಾಸ್ ಮುಖಾಂತರ ನೀವು ತಿಳ್ಕೊಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಕಾಳಿದಾಸ್ ಅವರು ಬರ್ದಿರ್ತಕ್ಕಂಥ ಸರ್ ಹೇಳ್ಬೋದು ನಮ್ಮ ಮಕ್ಕಳಿಗೆ? ಮಾಳವಿಕಾಗ್ನಿ ಮಿತ್ರ, ಮಾಳವಿಕಾಗ್ನಿಕ ಮಿತ್ರ, ಶಾಕುಂತಲೆ, ಶಾಕುಂತಲೆ, ಮತ್ತೆ ಮೇಘದೂತ. ಮೇಘದೂತ. ಸೊ ಕಾಳಿದಾಸ್ ಅವರು ಫೇಮಸ್ ಆಗಿರತಕ್ಕಂಥದ್ದು ಮೇಘದೂತ. ಸೊ ಇದು ಕೂಡ ಕ್ವಶನ್ ಸಾಕಷ್ಟು ಬಾರಿ ಬಂದಿದೆ ಕೇಳಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಎಕ್ಸಾಂಪಲ್ ವಿಡಿಯೋಗಳನ್ನ ಸಾಕಷ್ಟು ಬಾರಿ ಎಕ್ಸಾಮ್ ಅಟೆಂಪ್ಟ್ ಮಾಡಿದಂತ ಅಭ್ಯರ್ಥಿಗಳು ಸಾಕಷ್ಟು ಸಲ ನೋಡ್ತಿರ್ತಾರೆ. ಸೊ ನಿಮ್ಗೂ ಯಾವ್ದಾದ್ರು ಕ್ವಶನ್ ಗಳು ನೆನಪಿದ್ರೆ, ಹೋದ ಸಲ ಯಾವ ಕ್ವಶನ್ ಗಳನ್ನ ಕೇಳಿದ್ರು ಬುಕ್ಸ್ ಅಂಡ್ ಆಥರ್ಸ್ ಮೇಲೆ, ಸೊ ಅವ್ನು ಸ್ವಲ್ಪ ಕಮೆಂಟ್ ಒಳಗೆ ತಿಳಿಸ್ಬೇಕು. ಅದ್ರ ಜೊತೆಗೆ ನೀವು ಯಾವ್ದೆಲ್ಲ ಓದಿದಿರಲ್ಲ ಸರ್, ಓದಿರ್ತಾರಲ್ಲ ಸರ್, ಅವು ಕೂಡ ನಿಮ್ಗೆ ನೆನಪು ಬಂದ್ರೆ ಅವನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಹೋಗಲ್ವಾ? ಎಸ್ ಸರ್. ಬುಕ್ಸ್ ಅಂಡ್ ಆಥರ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಸರ್, ಒಂದು ಕಂಪಲ್ಸರಿ ಇದೆ, ಕಂಪಲ್ಸರಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಸರ್. ಸೊ ಕ್ವಶನ್ ನಂಬರ್ ಸೆಕೆಂಡ್, ವೆನ್ ವಾಸ್ ಲಾರ್ಡ್ ಮೆಕಾಲೇಸ್ ಸಿಸ್ಟಮ್ ಆಫ್ ಎಜುಕೇಶನ್ ಇಂಪ್ಲಿಮೆಂಟೆಡ್? ಸೊ ಲಾರ್ಡ್ ಮೆಕಾಲೆ, ಲಾರ್ಡ್ ಮೆಕಾಲೆ ಅಂತಕ್ಕಂಥ ಇವ್ರು ಯಾರು ಸರ್ ಲಾರ್ಡ್? ಸೊ ಇವರೊಬ್ಬ ಬ್ರಿಟಿಷ್ ಅಧಿಕಾರಿ ಅಂತ ಹೇಳ್ಬೋದು, ಬ್ರಿಟಿಷ್ ಅಧಿಕಾರಿ. ಓಕೆ ಸರ್. ಸೊ ಇದು ನಮ್ಮ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ
ಇಂಡಿಪೆಂಡೆನ್ಸ್ಗಿಂತ ಮೊದಲು ಅಂತ ಹೇಳ್ಬೋದು. ಸೊ ಲಾರ್ಡ್ ಮೆಕಾಲೆ ಸಿಸ್ಟಮ್ ಯಾವುದು ಎಜುಕೇಶನ್ ಇಂಪ್ಲಿಮೆಂಟೇಟ್ ಮಾಡಿದ್ ಯಾವಾಗ ಅಂತ ಕೇಳಿದ್ದಾರೆ ಸರ್. ಇದು ಮೋಸ್ಟ್ಲಿ ಆನ್ಸರ್ 1835 ಅಲ್ಲ ಸರ್. ಇಂಪ್ಲಿಮೆಂಟೆಡ್ ಅಂದ್ರೆ ಏನ್ ಸರ್? ಇದು ಇಂಪ್ಲಿಮೆಂಟೆಡ್ ಜಾರಿಗೊಳಿಸಿದ್ದು ಯಾವಾಗ ಯಾವಾಗ ಅಂತ ಕೇಳಿದ್ದಾರೆ ಲಾರ್ಡ್ ಮೆಕಾಲೆ ಅವರು. ಎಜುಕೇಶನ್ ಒಳಗ ಜಾರಿಗೊಳಿಸಿದ್ ಯಾವಾಗ ಮೇಜರ್ ಆಗಿ ಯಾವ ಎಜುಕೇಶನ್? ವೆಸ್ಟರ್ನ್ ಎಜುಕೇಶನ್. ವೆಸ್ಟರ್ನ್ ಎಜುಕೇಶನ್ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಯಾವ ಎಜುಕೇಶನ್ ಬಳಕೆ ಮಾಡ್ತಾರೆ? ಇಂಗ್ಲಿಷ್ ಎಜುಕೇಶನ್. ಇಂಗ್ಲಿಷ್ ಎಜುಕೇಶನ್ ಅನ್ನ ಭಾರತಕ್ಕೆ ಪರಿಚಯಿಸಿದ್ದು ಮೆಕಾಲೆ. ಅಂದ್ರೆ ಅದಕ್ಕೂ ಮುಂಚೆ ಅಂದ್ರೆ ಆ ಟೈಮಲ್ಲಿ ಗವರ್ನರ್ ಜನರಲ್ ಯಾರು ಹಾಕಿದ್ರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್. ಲಾರ್ಡ್ ವಿಲಿಯಂ ಬೆಂಟಿಂಕ್. ಲಾರ್ಡ್ ವಿಲಿಯಂ ಬೆಂಟಿಂಕ್ ಗವರ್ನರ್ ಜನರಲ್ ಅಂತ. ಗವರ್ನರ್ ಜನರಲ್ ಓಕೆ ಸರ್. ಅದೇ ರೀತಿಯಾಗಿ ನಿನ್ನ ಕ್ವಶನ್ ಬಂದಿತ್ತು ಗವರ್ನರ್ ಜನರಲ್ ಇಂಡಿಪೆಂಡೆಂಟ್ ಇಂಡಿಯನ್ ಗವರ್ನರ್ ಜನರಲ್. ಏನ್ ಸರ್? ಇಂಡಿಪೆಂಡೆಂಟ್ ಇಂಡಿಯನ್ ಗವರ್ನರ್ ಜನರಲ್. ಸೊ ಇಂಡಿಪೆಂಡೆಂಟ್ ಇಂಡಿಯನ್ ಸಾರಿ ಫಸ್ಟ್ ಗವರ್ನರ್ ಜನರಲ್. ಓಕೆ ಫಸ್ಟ್ ಗವರ್ನರ್ ಜನರಲ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು ಸರ್? ವಿಲಿಯಂ ಬೆಂಟಿಂಕ್. ಲಾರ್ಡ್ ವಿಲಿಯಂ ಬೆಂಟಿಂಕ್. ಲಾರ್ಡ್ ವಿಲಿಯಂ ಬೆಂಟಿಂಕ್ ಸರ್. ನೆಕ್ಸ್ಟ್ ಯಾರು ಬರ್ತಾರೆ ಸರ್? ಸೊ ಫಸ್ಟ್ ಗವರ್ನರ್ ಜನರಲ್ ಆಯ್ತು. ನೆಕ್ಸ್ಟ್ ಇಂಡಿಪೆಂಡೆಂಟ್ ಭಾರತ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಓಕೆ ಸರ್. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ವಾರ್ಗಳ ಬಗ್ಗೆ ಕ್ವಶನ್ ಕೇಳಬಹುದು. ಸೊ ಅದೇ ರೀತಿಯಾಗಿ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್, ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್, ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್, ನೆಕ್ಸ್ಟ್ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್. ಮೂರು ಪಾನಿಪತ್ ಕದನಗಳು ನಡೀತಾವಲ್ಲ ಸರ್. ಸೊ ಅದನ್ನ ನಾವು ಇವ್ರಿಗೆ ವರ್ಕ್ ಕೊಡೋಣ ಸರ್. ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಸರ್, ಸೆಕೆಂಡ್ ಥರ್ಡ್ ಅವ್ರು ಹೇಳ್ತಾರೆ. ಓಕೆ ಸರ್. ಫಸ್ಟ್ ಬ್ಯಾಟಲ್ 526 1526 ಮೊದಲನೇ ಪಾನಿಪತ್ ಯುದ್ಧ ನಡೆಯುತ್ತೆ. ಅವರು ಸೆಕೆಂಡ್ ಮತ್ತು ಥರ್ಡ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿಲ್ಲ ಸರ್. ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಯಾರ ನಡುವೆ ನಡೀತು ನಾವ್ ಹೇಳೋಣ ಸರ್. ಅವ್ರಿಗೆ ಕಮೆಂಟ್ ಅಲ್ಲಿ ಕೊಡೋಣ ಸರ್. ಫಸ್ಟ್ ನಾವ್ ಹೇಳೋಣ ಸರ್. ಫಸ್ಟ್ ಸೆಕೆಂಡ್ ಅವ್ರು ಹೇಳ್ತಾರೆ. ಸೊ ಫಸ್ಟ್ ವಾರ್ ಆಫ್ ಬ್ಯಾಟಲ್ ಆಫ್ ಪಾನಿಪತ್ ಅಕ್ಬರ್ ಮತ್ತೆ ಇಬ್ರಾಹಿಂ ಲೋಧಿ. ಅಕ್ಬರ್ ಮತ್ತೆ ಇಬ್ರಾಹಿಂ ಲೋಧಿ, ಇದು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ನಾದಿ ಅಂತ ಒಂದು ವಾರ್ ಅಂತ ಹೇಳ್ಬೋದು ಸರ್. ಇದರಲ್ಲಿ ಅಕ್ಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೀತು ಸರ್. ಬಾಬರ್ ಮತ್ತೆ ಇಬ್ರಾಹಿಂ ಲೋಧಿ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೀತು. ಯಾರು ಗೆಲ್ತಾರೆ ಸರ್ ಇಲ್ಲಿ? ಸರಿ, ಬಾಬರ್ ಅವರು ಗೆಲ್ತಾರೆ. ಬಾಬರ್ ಅವರು ಗೆಲ್ತಾರೆ, ಇಬ್ರಾಹಿಂ ಲೋಧಿ ಅವರು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಸೊ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಮೊದಲನೇ ಪಾನಿಪತ್ ಯುದ್ಧ 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೆಯಿತು. ಸೊ ಅದರ ಆ ಒಂದು ಯುದ್ಧದಲ್ಲಿ ಆ ಒಂದು ವಾರ್ ಒಳಗ ಬಾಬರ್ ಗೆಲ್ತಾನೆ, ಇಬ್ರಾಹಿಂ ಲೋಧಿ ಸೋಲ್ತಾನೆ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ ಯಾವಾಗ ನಡೀತು, ಯಾರ್ಯಾರ ನಡುವೆ ನಡೆಯಿತು, ಯಾರು ಗೆದ್ರು ಯಾರು ಸೋತ್ರು ಕಮೆಂಟ್ ಅಲ್ಲಿ ಬರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಯಾವಾಗ ನಡೀತು, ಯಾರ್ಯಾರ ನಡುವೆ ನಡೀತು, ಯಾರು ಗೆದ್ರು ಯಾರು ಸೋತ್ರು ಅಂತ ಈ ಒಂದು ಕ್ಲಾಸ್ನ ಕೇಳ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಬರೀ ಕ್ಲಾಸ್ನ ಕೇಳ್ಕೊತ ಹೋಗೋದಲ್ಲ, ಅದ್ರ ಜೊತೆಗೆ ನಿಮ್ ನಾಲೆಜು ನೀವು ಎಷ್ಟು ಓದಿದ್ರೆ ಅನ್ನೋದು ಗುರುತಾಗಬೇಕಾಗಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ಆನ್ಸರ್ ಬರ್ಬೇಕಲ್ಲ ಸರ್. ಓಕೆ, ಈ ಒಂದು ಆನ್ಸರ್ ನಿಮ್ಗೆಲ್ಲರಿಗೂ ಸರಿ ಅನ್ಸಿತ್ತು, ಎಕ್ಸ್ಪ್ಲನೇಷನ್ ಸರಿ ಅನ್ಸಿತ್ತು ಅಂದ್ರೆ ಒಂದ್ಸಲ ಕಮೆಂಟ್ ಒಳಗ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಸರ್. ಸರ್ ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ ರಿಸಲ್ಟ್ ಬಂದಿದೆ ಸರ್, ನಮ್ದು ಅಗ್ನಿವೀರ ರಿಸಲ್ಟ್ ಬಂದಿದೆ. ಸೊ ನಮ್ಮ ಸಂಸ್ಥೆಯಿಂದ ಸೆಲೆಕ್ಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ನೋಡೋಣ ಸರ್. ಮೊದಲನೇದಾಗಿ ಜ್ಞಾನೇಶ್ ಅಂತಕ್ಕಂಥ ಅಭ್ಯರ್ಥಿ ಅಗ್ನಿವೀರವಾಗಿ ಸೆಲೆಕ್ಷನ್ ಆಗಿದ್ದಾನೆ ಸರ್. ನೆಕ್ಸ್ಟ್ ದುಂಡಪ್ಪ ಅಂತಕ್ಕಂಥ ವ್ಯಕ್ತಿನೂ ಕೂಡ ಅಗ್ನಿವೀರವಾಗಿ ಸೆಲೆಕ್ಟ್ ಆಗಿದ್ದಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ರಾಮಕೃಷ್ಣ ಅಂತಕ್ಕಂಥ ಅಭ್ಯರ್ಥಿ ಕೂಡ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಸೆಲೆಕ್ಷನ್ ಆಗಿದ್ದಾನೆ ಸರ್. ನೆಕ್ಸ್ಟ್ ಇದೇ ರೀತಿಯಾಗಿ ಈ ಅರುಣ್ ಅಂತಕ್ಕಂಥ ಅಭ್ಯರ್ಥಿ ಬಗ್ಗೆ ನಾನು ಹೇಳಲೇಬೇಕು ಸರ್. ಅರುಣ್, ಸೊ ಈ ಅರುಣ್ ಅಂತಕ್ಕಂಥ ಅಭ್ಯರ್ಥಿ ಸರ್, ಇದು ಮೂರನೇ ರ್ಯಾಲಿ, ಲಾಸ್ಟ್ ರ್ಯಾಲಿ ಸರ್. ಇದಕ್ಕಿಂತ ಮುಂಚೆನೂ ಕೂಡ ಇವ್ನು ಫಿಸಿಕಲ್ ತಯಾರಿ ಮಾಡ್ತಾ ಇದ್ದ, ಆದ್ರೆ ಸ್ವಲ್ಪದ್ರಲ್ಲೇ ಹೋಗಿದ್ ಸರ್. ಈ ಅಭ್ಯರ್ಥಿ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಸರ್, ಟೆಕ್ನಿಕಲ್ ಪೋಸ್ಟ್ಗೆ ಜಾಯ್ನ್ ಆಗಿದ್ದಾನೆ ಸರ್. ಓಕೆ, ನೆಕ್ಸ್ಟ್ ನೋಡೋಣ ಸರ್. ಮಹೇಶ್ ಅಂತಕ್ಕಂಥ ವ್ಯಕ್ತಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಸೊ ಸೆಕೆಂಡ್ ಇಯರ್ ಸೈನ್ಸ್ ಮಾಡಿದ್ದ ಸರ್. ನಾನು ಹೇಳಿದೆ ಸೆಕೆಂಡ್ ಇಯರ್ ಸೈನ್ಸ್ ಮಾಡಿದೆ, ಒಳ್ಳೆ ಫ್ಯೂಚರ್ ಇದೆ, ಯಾವ್ದಾದ್ರು ಜಾಬ್ ಮಾಡಂತ. ಸೊ ಇನ್ನು ಕಲಿತ್ರೆ ಒಳ್ಳೆ ಜಾಬ್ ಸಿಗುತ್ತೆ ಅಂತ. ಇಲ್ಲ ಸರ್, ನಾನು ಹೋದ್ರೆ ದೇಶ ಸೇವೆಗೆ ಹೋಗ್ತೀನಂತ ಇವತ್ತಿನ ದಿನ ಆರ್ಮಿಯಾಗಿ ಜಾಯ್ನ್ ಆಗಿದ್ದಾನೆ. ನೆಕ್ಸ್ಟ್ ಇವನು ರಮೇಶ್ ಅಂತ ಸರ್, ಇವನು ಕೂಡ ಅಗ್ನಿವೀರ ಆಗಿ ಸೆಲೆಕ್ಟ್ ಆಗಿದ್ದಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಬಸ್ಸು ಅಂತ ಸರ್, ಈ ಅಭ್ಯರ್ಥಿ ಬಗ್ಗೆ ಸಾಕಷ್ಟು ಹೇಳ್ಬೇಕು ಸರ್. ಯಾಕಂದ್ರೆ ಇದು ಹೈಟ್ ಸ್ವಲ್ಪ ಕಡಿಮೆ ಇತ್ತು ಸರ್, ಹೈಟ್ ಬಸ್ಸೊಂದು ಹೈಟ್ ಕಡಿಮೆ ಇತ್ತು. ಸೊ ಹೈಟ್ ಕಡಿಮೆ ಇದ್ರು ಕೂಡ ಹೈಟ್ ಎಕ್ಸಸೈಸ್ ನ ಮಾಡಿ ಅಕ್ಯುರೇಟ್ ಆಗಿರ್ತಕ್ಕಂಥ ಹೈಟ್ ನ ಅವ್ನು ಏನ್ ಮಾಡಿದ್ರೆ ರೀಚ್ ಮಾಡಿ ಆನಂತರ ಜಾಯ್ನ್ ಆಗಿದ್ದಾನೆ ಸರ್.
ಸೊ ನೆಕ್ಸ್ಟ್ ಅಭ್ಯರ್ಥಿ ನೋಡ್ಬೋದು. ಸೊ ಇವ್ರಿಗೆ ನಾನು ಸೌಕರ್ ಅಂತ ಕರಿತೀನಿ ಸರ್, ನಮ್ಮ ಸಂಸ್ಥೆ ಬಗ್ಗೆ ಅತ್ಯಂತ ಕಾಳಜಿ ಇರತಕ್ಕಂತ ವ್ಯಕ್ತಿ ನರ್ಸು ಅಂತ. ಸೊ ಇವನು ಕೂಡ ಅತ್ಯಂತ ಬಡ ವಿದ್ಯಾರ್ಥಿ ಸರ್, ಇವನಿಗೆ ತರಬೇತಿ ಬಂದಾಗ ಫುಲ್ ಫೀಸ್ ತುಂಬಕ್ಕೂ ಕೂಡ ಆಗಿರ್ಲಿಲ್ಲ. ಅಂತ ವ್ಯಕ್ತಿ ಇವತ್ತಿನ ದಿನ ಆರ್ಮಿಯಾಗಿ ಸೆಲೆಕ್ಟ್ ಆಗಿದಂತ ಎಲ್ಲ ಊರಲ್ಲಿ ಎಲ್ಲರೂ ಒಂಥರ ಹೆಮ್ಮೆ ಪಡ್ತಕ್ಕಂಥ ವ್ಯಕ್ತಿ ಸರ್. ನೆಕ್ಸ್ಟ್ ಇವರಿಬ್ರು ತುಂಬಾ ಆತ್ಮೀಯ ಸ್ನೇಹಿತರು ಸರ್, ಇಬ್ರು ಇವತ್ತಿನ ದಿನ ನಮ್ಮ ಸಂಸ್ಥೆಗೆ ಇಬ್ರು ಒಮ್ಮೆ ಜಾಯ್ನ್ ಆಗಿದ್ರು, ಇವಾಗ ಇಬ್ರು ಕೂಡ ಒಮ್ಮೆಲೆ ಯೂನಿಫಾರ್ಮ್ ಹಾಕೊಂಡು ಜಾಯ್ನ್ ಆಗ್ತಿದ್ದಾರೆ ಸರ್, ತುಂಬಾ ಖುಷಿ ಅನಿಸ್ತಿದೆ. ಅದೇ ರೀತಿಯಾಗಿ ನಮ್ಮ ಲೈನ್ ಸೈನಿಕ ತರಬೇತಿ ಕೇಂದ್ರದಿಂದ ಸರ್ 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಬೆಳಗಾವಿ ಏರಿಯಾದಿಂದ ರಿಸಲ್ಟ್ ಬಂದಿದೆ, ಅದರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅಂತ ಹೇಳಕ್ ತುಂಬಾ ಅಂದ್ರೆ ತುಂಬಾನೇ ಹೆಮ್ಮೆ ಅನಿಸುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮ್ ಫೋಟೋ ಬರಬೇಕಾಗಿತ್ತು ಅಂದ್ರೆ ಇವತ್ತು ನಮ್ಮ ಸಂಸ್ಥೆಯನ್ನ ಸಂಪರ್ಕಿಸಿ ನೀವು ಕೂಡ ನೆಕ್ಸ್ಟ್ ಒಂದು ರ್ಯಾಲಿ ಒಳಗೆ ಯೂನಿಫಾರ್ಮ್ ಹಾಕ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ಸರ್. ಕ್ಲಾಸ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರಾದ್ರೂ ಹಿಂಗ ಆದಾಗ ನಮಗೂ ಕೂಡ ಖುಷಿ ಆಗುತ್ತೆ, ತುಂಬಾ ಖುಷಿ ಕೂಡ. ಆನ್ಲೈನ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್ ಎರಡು ನಡೆಯುತ್ತೆ, ಪ್ರತಿಯೊಬ್ಬರು ಕೂಡ ಬಂದು ಜಾಯ್ನ್ ಆದ್ರೆ ಚೆನ್ನಾಗಿರುತ್ತೆ ಅಭ್ಯರ್ಥಿಗಳು. ನೆಕ್ಸ್ಟ್ ಕ್ವಶನ್ ಸರ್. ಎಸ್ ಸರ್. ಎಸ್ ಸರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಸತ್ತ ಕ್ವಶನ್ ನಂಬರ್ ಥರ್ಡ್. ಹೂ ಅಮಾಂಗ್ ದ ಫಾಲೋಯಿಂಗ್ ಗುಪ್ತಾ ರೂಲರ್ಸ್ ಲಾಂಚ್ಡ್ ನಲಂದಾ ಯೂನಿವರ್ಸಿಟಿ? ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಸೊ ಫಸ್ಟ್, ಹೂ ಅಮಾಂಗ್ ದ ಫಾಲೋಯಿಂಗ್ ಅಂದ್ರೆ ಈ ಕೊಟ್ಟಿರುವಂತಹ ಕೆಳಗಿನಲ್ಲಿ ಗುಪ್ತ ರೂಲರ್ಸ್, ಗುಪ್ತರ ರಾಜರಲ್ಲಿ ಇವರೆಲ್ಲರೂ ಕೂಡ ಗುಪ್ತ ಮನೆತನಕ್ಕೆ ಸೇರಿದಂತಹ ರಾಜ ಅಂದ್ರೆ ಇವರೆಲ್ಲರೂ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವರು. ಗುಪ್ತ ಮನೆತನಕ್ಕೆ ಸೇರಿದಂತಹ ರಾಜರು. ಸೊ ಅವರಲ್ಲಿ ಯಾರು ನಳಂದ ಯೂನಿವರ್ಸಿಟಿಯನ್ನ ಲಾಂಚ್ ಮಾಡಿದ್ದು ಅಂದ್ರೆ ಲಾಂಚ್ ಸ್ಥಾಪನೆ ಸ್ಥಾಪನೆ ಲಾಂಚ್ ಅಂದ್ರೆ ಸ್ಥಾಪನೆ ಸ್ಟಾರ್ಟ್ ಮಾಡಿದ್ದು ಸ್ಥಾಪನೆ ಮಾಡಿದ್ದು ನಳಂದ ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂದ್ರೆ ಅತ್ಯಂತ ಹಳೇದಾಗಿರ್ತಕ್ಕಂಥ ಯೂನಿವರ್ಸಿಟಿ ನಳಂದ ಯೂನಿವರ್ಸಿಟಿ. ನಮ್ಮ ಭಾರತದ ಒಂದು ಪ್ರಾಚೀನ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇವಾಗ ಯಾವ ರೀತಿ ರಾಣಿ ಚೆನ್ನಮ್ಮ, ಕುವೆಂಪು, ಮೈಸೂರು ಯೂನಿವರ್ಸಿಟಿ ಎಲ್ಲ ಇದಾವೋ ಅದೇ ರೀತಿಯಾಗಿ ನಳಂದ ಯೂನಿವರ್ಸಿಟಿ ಕೂಡ ಒಂದು ಫೇಮಸ್ ಏನ್ಷಿಯಂಟ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಸೊ ಅದನ್ನ ಲಾಂಚ್ ಮಾಡಿದ್ ಯಾರು? ಆಪ್ಷನ್ ಏನೇನ್ ಕೊಟ್ಟಿದ್ದಾರೆ? ಕುಮಾರಗುಪ್ತ, ಚಂದ್ರಗುಪ್ತ ಸೆಕೆಂಡ್, ಸ್ಕಂದಗುಪ್ತ, ವಿಷ್ಣುಗುಪ್ತ. ಸೊ ರೈಟ್ ಆನ್ಸರ್ ಕುಮಾರಗುಪ್ತ. ಸರ್, ನಾವು ಒಂದು ಎಲ್ಲೋ ಒಂದ್ ಕಡೆ ಓದಿದ್ದೆ ಸರ್, ಹಳೇದಾಗಿರ್ತಕ್ಕಂಥ ಈ ನಳಂದ ಯೂನಿವರ್ಸಿಟಿಯ ಲೈಬ್ರರಿಯಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಸ್ ಇತ್ತು ಸರ್. ಆ ಬುಕ್ಸ್ ನ ಏನಾದ್ರೂ ನಾವು ಓದಿದ್ರೆ ನಮ್ದು ಕ್ಯಾನ್ಸರ್ ರೋಗ ಏನೋ ನಿವಾರಣೆ ಆಗ್ತಿತ್ತು. ನಮ್ಮ ಒಂದು ಏನ್ಷಿಯಂಟ್ ಭಾರತದ ಇತಿಹಾಸ ಏನಿದೆ ತುಂಬಾ ಒಂದು ಅಂದ್ರೆ ಆಳವಾದ ಅಧ್ಯಯನಗಳನ್ನು ನಡೆಸಿರುವಂತಹ ಒಂದು ಸಂಸ್ಕೃತಿ ಅಥವಾ ದೇಶ ಅಂತ ನಮ್ಗೆ ಕರಿತೀವಿ. ಅಲ್ಲಿ ಎಷ್ಟು ಒಂದು 30 ಲಕ್ಷಕ್ಕೂ ಅಧಿಕ ಬುಕ್ಗಳು ಇದ್ವು ಅಂತ ಹೇಳ್ತಾರೆ. ಸೊ ಅಂತ ಯೂನಿವರ್ಸಿಟಿಯನ್ನ ಕೆಲವೊಬ್ರು ಆಕ್ರಮಣಕಾರರು ಏನ್ ಮಾಡ್ತಾರೆ, ದಾಳಿ ಮಾಡಿ ಅಲ್ಲಿಗೆ ಬೆಂಕಿಯನ್ನ ಹಚ್ಚುತ್ತಾರೆ. ಸೊ ಸತತವಾಗಿ 6 ತಿಂಗಳ ಕಾಲ ಎಷ್ಟು ತಿಂಗಳ ಕಾಲ, 6 ತಿಂಗಳ ಕಾಲ ಒತ್ತಿ ಉರಿಯುತ್ತೆ. ಅಂದ್ರೆ ಯೂನಿವರ್ಸಿಟಿ ಇರತಕ್ಕಂಥ ಲೈಬ್ರರಿಗೆ ಬೆಂಕಿ ಹಚ್ಚಿದಾಗ 6 ತಿಂಗಳ ಕಾಲ ಆರ್ದೆ ಉರಿತಾ ಇತ್ತು ಅಂತ ಹೇಳಲಾಗುತ್ತೆ. ಸೊ ಅಷ್ಟು ಎಷ್ಟು ಬುಕ್ಸ್ ಇರಬಾರ್ದು ಸರ್? ಅಷ್ಟು ಅದೇ 30 ಲಕ್ಷ ಬುಕ್ಸ್ ಗಳು ಇದ್ವು ಅಂತ ಅಧ್ಯಯನ ಪ್ರಕಾರ ತಿಳಿಸಲಾಗುತ್ತೆ. ಎಷ್ಟು ಲಕ್ಷ? 30 ಲಕ್ಷಕ್ಕೂ ಅಧಿಕ ಪುಸ್ತಕಗಳು. ಸೊ ಆತರ ಒಂದು ಗ್ರೇಟ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಈಗಲೂ ಕೂಡ ಅವಶೇಷಗಳು ಇದಾವೆ, ಅದೇ ರೀತಿಯಾಗಿ ಇಲ್ಲ, ಅವಶೇಷಗಳನ್ನು ನಾವು ನೋಡಬಹುದು. ಅದೇ ರೀತಿ ಕುಮಾರಗುಪ್ತ ಯಾವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ? ಸಾಮ್ರಾಜ್ಯಕ್ಕೆ ಸೇರಿದಂತಹ ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿ. ಅದೇ ರೀತಿಯಾಗಿ ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದರಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಒಂದು ಫಸ್ಟ್ ಆಫ್ ಆಲ್ ಗುಪ್ತ ಸಾಮ್ರಾಜ್ಯ ಅಂತ ಬಂದಾಗ ಇದು ಲೈಕ್ ಕ್ರಿಸ್ತ ಇದು ಯಾರು ಸ್ಟಾರ್ಟ್ ಮಾಡಿದ್ದು ಯಾರು ಅಂತಂದ್ರೆ ಶ್ರೀಗುಪ್ತ ಅಂತ ಹೇಳ್ತೀವಿ ನಾವು. ಓಕೆ, ಶ್ರೀಗುಪ್ತ ಅವರು ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡಿದ್ದು. ಸೊ ಅದರಲ್ಲಿ ಫೇಮಸ್ ಯಾರ್ಯಾರು ಅಂತಂದ್ರೆ ಒಂದು ಚಂದ್ರಗುಪ್ತ ಫಸ್ಟ್, ಚಂದ್ರಗುಪ್ತ ಸೆಕೆಂಡ್, ಸಮುದ್ರಗುಪ್ತ ಮತ್ತೆ ಕುಮಾರಗುಪ್ತ, ಸ್ಕಂದಗುಪ್ತ ಇವರೆಲ್ಲರೂ ಕೂಡ ಫೇಮಸ್. ಸೊ ಇದರಲ್ಲಿ ಚಂದ್ರಗುಪ್ತ ಸೆಕೆಂಡ್ ಅಂತ ಇಲ್ಲೊಂದು ಆಪ್ಷನ್ ಇದೆ. ಇವರನ್ನ ಇನ್ನೊಂದು ಹೆಸರಿಂದ ಕರಿತಾ ಇದ್ರು ಸರ್, ಏನು? ವಿಕ್ರಮಾದಿತ್ಯ ಅಂತ ಕರಿತಾ ಇದ್ರು. ವಿಕ್ರಮಾದಿತ್ಯ ಸರ್. ಅದೇ ರೀತಿಯಾಗಿ ಸಮುದ್ರಗುಪ್ತ ಅಂತ ಕರೀತಾರೆ. ಸಮುದ್ರಗುಪ್ತಗೆ ಇರ್ತಕ್ಕಂತ ಇನ್ನೊಂದು ಹೆಸರು ಏನಾದ್ರೂ ಇದೆ ಸರ್? ನೆಪೋಲಿಯನ್ ಅಂತ ಏನು ಅಂತ? ಇಂಡಿಯನ್ ನೆಪೋಲಿಯನ್ ಅಂತ ಕರೀತಾರೆ. ನೆಪೋಲಿಯನ್ ಅಂತ ಸಮುದ್ರಗುಪ್ತ ಅಂದ್ರೆ ನೆಪೋಲಿಯನ್ ಅನ್ನೋರು ಯುರೋಪಿನಲ್ಲಿ ಒಬ್ಬ ಮಹಾ ಚಕ್ರವರ್ತಿ ತರ ಅವನಿಗೂ ಕೂಡ ಆಸೆ ಇರುತ್ತೆ, ಏನು ಇಡೀ ಪ್ರಪಂಚವನ್ನು ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅದೇ ತರ ನಮ್ಮ ಸಮುದ್ರಗುಪ್ತ ಕೂಡ ಫೇಮಸ್ ರಾಜ. ಸೊ ಅದಕ್ಕೋಸ್ಕರ ಗುಪ್ತರ ದೊರೆ ಸಮುದ್ರಗುಪ್ತನನ್ನ ಇಂಡಿಯನ್ ನೆಪೋಲಿಯನ್ ಅಂತ ಕರೀತಾರೆ. ಇಂಡಿಯನ್ ನೆಪೋಲಿಯನ್ ಅಂತ ಸಮುದ್ರಗುಪ್ತನನ್ನ ಕರೀತಾರೆ ಸರ್. ಕ್ವಶನ್ ಬಂದಿದೆ ಸರ್ ಎಕ್ಸಾಮ್ ಅಲ್ಲಿ, ಓದಿದೇನೋ ನೆನಪಿತ್ತು. ಹೂ ಇಸ್ ಕಾಲ್ಡ್ ಆಸ್ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಸೊ ಅವಾಗ ಆನ್ಸರ್ ಸಮುದ್ರಗುಪ್ತ. ಸಮುದ್ರಗುಪ್ತ ಇಸ್ ದ ರೈಟ್ ಆನ್ಸರ್. ಓಕೆ ಸರ್. ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನಂಬರ್ 4.
ಕಿತಾಬ್ ಉಲ್ ಹಿಂದ್ ವಾಸ್ ರಿಟನ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಆಥರ್ಸ್? ಅಂದ್ರೆ ಕಿತಾಬ್ ಉಲ್ ಹಿಂದ್ ಅಂತಕ್ಕಂತ ಪುಸ್ತಕವನ್ನ ಯಾರು ಬರೆದಿದ್ದಾರೆ? ಆಥರ್ ಅಂದ್ರೆ ಆಥರ್ ಅಂದ್ರೆ ಲೇಖಕರು, ಲೇಖಕರು ಅಂತ ಬರುತ್ತೆ. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಅಮೀರ್ ಖುಸ್ರೋ, ಇಬನ್ ಬಟುಟಾ, ಇಬ್ನ ಬಟುಟಾ, ಬರೌನಿ ಅಂಡ್ ಅಬುಲ್ ಫಜಲ್. ಅಬ್ದುಲ್ ಫಜಲ್. ಸೊ ಈ ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಅಲ್ಬೆರುನಿ. ಅಲ್ಬೆರುನಿ ಅಲ್ಬೆರುನಿ. ಸೊ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಆಪ್ಷನ್ ಇದೆ ಒಂದು ಅಮೀರ್ ಖುಸ್ರೋ ಅಂತ. ಸರ್ ಅಮೀರ್ ಖುಸ್ರೋ ಬಗ್ಗೆ ನಾನು ಎಲ್ಲೋ ಓದಿದ್ದು ನೆನಪಿದೆ, ಸಾಕಷ್ಟು ಬಾರಿ ಇವ್ರು ರಿಪೀಟ್ ಆಗ್ತಿರ್ತಾರೆ ಹಿಸ್ಟ್ರಿ ಕ್ವೆಶನ್ಸ್ ಅಲ್ಲಿ. ಎಸ್ ಸರ್, ಸಾಕಷ್ಟು ಸಲ ನೋಡ್ತೀವಿ. ಇವರನ್ನ ಭಾರತದ ಗಿಳಿ ಅಂತ ಕರೀತೀವಿ. ಭಾರತದ ಪ್ಯಾರಟ್ ಆಫ್ ಇಂಡಿಯಾ, ಪ್ಯಾರಟ್ ಆಫ್ ಇಂಡಿಯಾ, ಪ್ಯಾರಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಕರಿತೀವಿ. ಸೊ ಇವ್ರು ಯಾರ ಒಂದು ಆಶ್ರಯನ್ನ ಪಡೆದಿದ್ದಾರೆ? ಎಲ್ಲಿ? ಮೊಘಲರ ಆಸ್ಥಾನದಲ್ಲಿ. ಮೊಘಲರ ಆಸ್ಥಾನದ ವ್ಯಕ್ತಿ ಯಾರು? ಅಮೀರ್ ಖುಸ್ರೋ. ಅಮೀರ್ ಖುಸ್ರೋ. ಎಸ್. ಫಜಲ್ ಕೂಡ ಮೊಘಲರ ಆಸ್ಥಾನದಲ್ಲಿ ಇದ್ದಂತಹ ಕವಿ. ಅವಾಗಲೇ ಹೇಳಿದ್ವಲ್ಲ ಅಕ್ಬರ್ ನಾಮ ಇವರ ಕೃತಿ. ಅಕ್ಬರ್ ನಾಮ, ಅಕ್ಬರ್ ನಾಮ, ಅಬುಲ್ ಫಜಲ್, ಅಬ್ದುಲ್ ಫಜಲ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5. ಕ್ಯಾಪ್ಟನ್ ಹಾಕಿಂಗ್ಸ್ ಕೇಮ್ ಟು ದ ಕೋರ್ಟ್ ಆಫ್ ವಿಚ್ ಮೊಘಲ್ ರೂಲರ್? ಅಂದ್ರೆ ಕ್ಯಾಪ್ಟನ್ ಹಾಕಿಂಗ್ಸ್ ಅನ್ನೋನು ಒಬ್ಬ ಯುರೋಪಿಯನ್ ವ್ಯಕ್ತಿ, ಒಬ್ಬ ಯುರೋಪಿಯನ್ ವ್ಯಕ್ತಿ, ಓಕೆ ಸರ್, ಅಂದ್ರೆ ವಿದೇಶಿ ಅಂತ ಹೇಳ್ಬೋದು. ಸೊ ಅವರು ಯಾರ ಮೊಘಲ್ ಆಸ್ಥಾನದಲ್ಲಿ, ಯಾ ಕೋರ್ಟ್ ಅಂದ್ರೆ ಇಲ್ಲಿ ನಾವು ಈಗ ಜನರಲ್ ಕೋರ್ಟ್ ಅಂತ ಯಾವ್ದಕ್ಕೆ ಬಳಸ್ತೇವೆ? ನ್ಯಾಯಾಲಯಕ್ಕೆ ಕೋರ್ಟ್ ಅಂತ. ಬಟ್ ರಾಜರ ಏನ್ಷಿಯಂಟ್ ಕಿಂಗ್ಡಮ್ಗೆ ಯಾವ್ ಸಂಬಂಧಿಸಿದ ಕೋರ್ಟ್ ಅಂದ್ರೆ ಸಭೆ, ಸಭೆ, ರಾಜಸಭೆ, ರಾಜ ರಾಜಸಭೆ. ಯಾರ ರಾಜಸಭೆಗೆ ಸೇರಿದವರು ಅಂದ್ರೆ ಅವನು ವ್ಯಕ್ತಿ ಮೊಘಲರ ಯಾವ ಒಂದು ಇದಕ್ಕೆ ಸಂಬಂಧಪಟ್ಟವ ಅಂತ ಕೇಳಿದಾರೆ. ಸೊ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಜಹಾಂಗೀರ್, ಶಹಜಾನ್, ಅಕ್ಬರ್, ಔರಂಗಜೇಬ್. ಸೊ ಸರಿಯಾದ ಉತ್ತರ ಇಲ್ಲಿ ಜಹಾಂಗೀರ್. ಸೊ ಜಹಾಂಗೀರ್, ನಮ್ಗೆಲ್ಲ ಮೊಘಲರು ಅಂದ್ರೆ ಸಾಕಷ್ಟು ಸ್ಟಡಿ ಮಾಡಿರ್ತೀವಿ ನಾವು. ಸೊ ಒಬ್ಬೊಬ್ಬರದೇ ಒಂದೊಂದು ಸ್ಟೋರಿ ಇದೆ ಇದರಲ್ಲಿ. ಸೊ ಅಕ್ಬರ್ ಅಂತ ತಗೊಂಡ್ರೆ ನೀವು, ಈಸ್ ದ ಒನ್ ಆಫ್ ದ ಫೇಮಸ್ ಕಿಂಗ್ ಇನ್ ವರ್ಲ್ಡ್ ಅಂತಾನೆ ಹೇಳ್ಬೋದು, ಅಷ್ಟೊಂದು ಹೆಸರು ಮಾಡಿದಂತಹ ವ್ಯಕ್ತಿ. ಸೊ ಶಹಜಾನ್ ಮತ್ತೆ ಲೈಕ್ ಜಹಾಂಗೀರ್ ಇಬ್ರು ಕೂಡ ಅಕ್ಬರ್ನ ಮಕ್ಕಳು, ಅಕ್ಬರ್ನ ಮಕ್ಕಳು, ಮಕ್ಕಳು. ಓಕೆ, ಜಹಾಂಗೀರ್ ಅನ್ನೋರು ಅಕ್ಬರ್ನ ಮಗ, ಬಟ್ ತಾಯಿ ಅಂದ್ರೆ ಬೇರೆ ಬೇರೆ. ಓಕೆ, ಶಹಜಾನ್ನ ತಾಯಿ ಜೋಧಾಬಾಯಿ, ಜೋಧಾಬಾಯಿ ಆತರ ಹೇಳ್ಬೋದು. ಸೊ ಅದೇ ರೀತಿ ಅಕ್ಬರ್ನ ತಂದೆ ಹುಮಾಯೂನ್, ಹುಮಾಯೂನ್ನ ತಂದೆ ಬಾಬರ್, ಬಾಬರೇ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಇವರೆಲ್ಲರೂ ಕೂಡ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿದವರು. ಇಲ್ಲೇ ಕೊಟ್ಟಿದ್ದಾರೆ ಮೊಘಲ್ ರೂಲರ್ಸ್ ಅಂತ, ಮೊಘಲ್ ರೂಲರ್ಸ್. ಸೊ ಬಾಬರ್ ಇಸ್ ದ ಫೌಂಡರ್ ಆಫ್ ಮೊಘಲ್ ಸಾಮ್ರಾಜ್ಯ, ಮೊಘಲ್ ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಬಾಬರ್ನ ಮಕ್ಕಳು, ಬಾಬರ್ನ ಮಕ್ಕಳು ಹುಮಾಯೂನ್, ಹುಮಾಯೂನ್ ಮತ್ತು ಹುಮಾಯೂನ್ ಒಬ್ಬ, ಹುಮಾಯೂನ್ ಒಬ್ಬ, ಮತ್ತೆ ಅವರ ಮಗ ಅಕ್ಬರ್. ಅಕ್ಬರ್, ಅಕ್ಬರ್ನ ಮಕ್ಕಳಿಬ್ರು ಜಹಾಂಗೀರ್ ಮತ್ತೆ ಶಹಜಾನ್. ಸೊ ಶಹಜಾನ್ನ ಮಗ ಔರಂಗಜೇಬ್, ಶಹಜಾನ್ನ ಮಗ ಔರಂಗಜೇಬ್. ಸೊ ಇಲ್ಲಿಗೆ ಔರಂಗಜೇಬ್ನ ಕಾಲಕ್ಕೆ ಏನಾಗುತ್ತೆ? ಮೊಘಲ್ ಸಾಮ್ರಾಜ್ಯ ಅನ್ನೋದು ಅವನ ನಂತರ ಅವನತಿ ಹೋಗುತ್ತೆ. ಸೊ ಇಷ್ಟು ಈ ಒಂದು ಅಂದ್ರೆ ಇಲ್ಲಿ ಕ್ವಶನ್ ನ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಯಾರಂತ ಕೇಳ್ಬೋದು. ಬಾಬರ್ ಅಂತ ನೆನಪಿಟ್ಕೋಬೇಕು. ಅಂತಂದ್ರೆ 1526, 1526 ಅಂದ್ರೆ ಇದು ನಿಯರ್ಲಿ ಪಾಣಿಪತ್ ಕದನ ಸಂದರ್ಭದಲ್ಲಿ, ಅದೇ ಪಾಣಿಪತ್ ಕದನದಲ್ಲಿ ಬಾಬರ್ ಗೆದ್ದು, ಬಾಬರ್ ಗೆದ್ದು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅಂದ್ರೆ 1526 ಪಾಣಿಪತ್ ಕದನ ಆಗುತ್ತೆ, ಪಾಣಿಪತ್ ವಾರ್, ಫಸ್ಟ್ ಪಾಣಿಪತ್ ವಾರು. ಸೊ ಇದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಅಂತ ಹೇಳಿ ಸುಲ್ತಾನರ ಕೊನೆಯ ಅರಸ, ದೆಹಲಿ ಸುಲ್ತಾನರ ಕೊನೆಯ ಅರಸ ಇಬ್ರಾಹಿಂ ಲೋಧಿ. ಸೊ ಇವನ್ ಜೊತೆಗೆ ಬಾಬರ್ ಒಂದು ಯುದ್ಧವನ್ನ ಮಾಡಿದಾಗ, ವಾರ್ ಮಾಡಿದಾಗ ಇಬ್ರಾಹಿಂ ಲೋಧಿ ಸೋಲನ್ನ ಅನುಭವಿಸ್ತಾನ. ಅವಾಗ ಬಾಬರ್ ಗೆಲ್ತಾನ, ಬಾಬರ್ ಗೆದ್ದು ಮೊಘಲ್ ಸಾಮ್ರಾಜ್ಯವನ್ನ 1526 ಸ್ಥಾಪನೆ ಮಾಡ್ತಾನೆ. ಇಬ್ರಾಹಿಂ ಲೋಧಿ ಬಿಲಾಂಗ್ಸ್ ಟು ದೆಹಲಿ ಸುಲ್ತಾನ್ಸ್, ಅದರಲ್ಲೂ ಪ್ರತ್ಯೇಕವಾಗಿ ಲೋಧಿ ಡೈನಸ್ಟಿ ಅಂತ ಬರುತ್ತೆ, ಲೋಧಿ ಸಂತತಿ ಅಂತ, ಅದಕ್ಕೆ ಸಂಬಂಧಿಸಿದ ವ್ಯಕ್ತಿ. ಸೊ ಕ್ವಶನ್ ನಂಬರ್ 6, ವಿಚ್ ಟರ್ಕಿಶ್ ಇನ್ವೈಡರ್ ಅಟ್ಯಾಕ್ಡ್ ದ ಟೆಂಪಲ್ ಆಫ್ ಸೋಮನಾಥ್ ಇನ್ 1025 AD? ಇಲ್ಲಿ ಸೋಮನಾಥ್ ಟೆಂಪಲ್, 1025 ಸೋಮನಾಥ್ ಟೆಂಪಲ್ ನ ಮೇಲೆ ಟರ್ಕಿಶ್ ಅಂತ ಟರ್ಕಿಶರು ಯಾರು ಅಟ್ಯಾಕ್ ಮಾಡಿದ್ದು ಯಾರು ಅಂತ ಕೊಟ್ಟರು ಅದರಲ್ಲಿ. ಸೊ ಫಸ್ಟ್ ಆಫ್ ಆಲ್ ನಮಗೆ ಈಗ ಕನ್ಫ್ಯೂಷನ್ ಏನಾಗುತ್ತೆ ಅಂತಂದ್ರೆ, ಈ ಇಯರ್ಸ್ ಬಂದಾಗ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಯಾಕೆ? ಸ್ವಲ್ಪ ನಾವು ಏನು ಈ ಬಿ ಸಿ ಅಥವಾ ಈ ಬಿ ಸಿ ಇ ಸಿ ಬಿ ಸಿ ಇ ಅಂತ ಹಾಕಿ ಸರ್, ಬಿ ಸಿ ಇ ಅಂದ್ರೆ ಕ್ಲಾರಿಟಿ ಅಂತ ಕೊಟ್ಬಿಡೋಣ ಫಸ್ಟ್, ಸರ್ ಹೇಳ್ಬಿಡೋಣ ಸರ್. ಆಮೇಲೆ ಸಿ ಇ ಸಿ ಇ, ಓಕೆ ಸರ್. ಇದು ನನಗೆ ಆಮೇಲೆ ಎ ಡಿ, ಎ ಡಿ
ಸೊ ಇಯರ್ಸ್ ಏನೇ ಕೊಟ್ಟರು ಕೂಡ ಈ ಮೂರಲ್ಲೇ ಕೊಡುವಂಥದ್ದು. ಒಂದು ಬಿ ಸಿಇ ಇಷ್ಟು ಅಂತ ಕೊಡ್ತಾರೆ. ಸೊ ಅದೇ ರೀತಿ ಸಿಇ ಲೈಕ್ ಎಷ್ಟೋ ಒಂದು ಡೇಟ್ ಕೊಡ್ತಾರೆ, ಅಥವಾ ಎ ಡಿ ಅಂತ ಈ ತರ 1025 ಅಂತ ಕೊಡ್ತಾರೆ. ಈ ತರ ಕೊಟ್ಟಾಗ ನಾವು ಇದನ್ನ ಕ್ರಿಸ್ತ ಪೂರ್ವ ಅಂತ ತಿಳ್ಕೋಬೇಕು ಅಥವಾ ಕ್ರಿಸ್ತ ಶಕ ಅಂತ ತಿಳ್ಕೋಬೇಕು ಅನ್ನೋದು ನಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಬಿ ಸಿಇ ಅಂದ್ರೆ ಬಿಫೋರ್ ಕಾಮನ್ ಎರಾ ಅಂತ, ಬಿಫೋರ್ ಕಾಮನ್ ಎರಾ ಅಂದ್ರೆ ಕ್ರಿಸ್ತ ಪೂರ್ವ. ಕ್ರಿಸ್ತ ಪೂರ್ವ ಸರ್, ಕ್ರಿಸ್ತ ಪೂರ್ವದ ಅರ್ಥ ಏನಾದ್ರು ಹೇಳ್ಬೋದಾ ಸರ್? ಯೇಸು ಕ್ರಿಸ್ತ ಅಂದ್ರೆ ನಾವು ಒಂದು ಹಿಸ್ಟ್ರಿಯನ್ನ ತಗೊಂಡಾಗ ಯಾವ ರೀತಿ ಸ್ಟಡಿ ಮಾಡ್ತೀವಿ ಅಂದ್ರೆ ಒಂದು ಕಾಲಮಾನ ಬೇಕು ನಮಗೆ. ಆ ಕಾಲಮಾನದ ಪ್ರಕಾರ ಏನು, ಯುರೋಪಿಯನ್ಸ್ ಗೆ ಎಲ್ಲರೂ ದೇವರು ಅಂದ್ರೆ ಯಾರು? ಯೇಸು ಕ್ರಿಸ್ತ. ಸೊ ಆ ಜನನವನ್ನ ನಾವು ಮಿಡ್ ಪಾಯಿಂಟ್ ಅಂತ ತಗೊಂತೀವಿ. ಮಿಡ್ ಪಾಯಿಂಟ್ ಜನನ ನಂತರ ಯೇಸುವಿನ ಮರಣದ, ಅಂದ್ರೆ ಯೇಸುವಿನ ಜನನ ಅದಕ್ಕಿಂತ ಪೂರ್ವ ಅಷ್ಟೇ. ಸೊ ಯೇಸುವಿನ ನಂತರ ಬರೋದು ಕ್ರಿಸ್ತ ಶಕ. ಕ್ರಿಸ್ತ ಶಕ, ಯೇಸುವಿನ ಜನನದ ಪೂರ್ವ ಇರೋದೇ ಕ್ರಿಸ್ತ ಪೂರ್ವ. ಸೊ ಕ್ರಿಸ್ತ ಪೂರ್ವ ಅಂತ ಬಂದಾಗ ನಾವು ಡೇಟ್ಸ್ ಅನ್ನ ಯಾವಾಗ್ಲೂ ಕೂಡ ಇದು ಕ್ರಿಸ್ತ ಹುಟ್ಟಿದ್ದು ಅಂತಂದ್ರೆ ಇಲ್ಲಿ ಡೇಟ್ಸ್ ಯಾವ ರೀತಿ ಹೋಗುತ್ತೆ, 1, 2, 3 ಈ ತರ ಹೋಗುತ್ತೆ. ಸೊ ಇಲ್ಲಿ 1, 2, 2, 3 ಇದು ಕಂಟಿನ್ಯೂಸ್ ಸೀರೀಸ್, ಬಟ್ ಇದು ರಿವರ್ಸ್. ಸೊ ಇಲ್ಲಿ ಫಸ್ಟ್ 3 ಇನ್ಸಿಡೆಂಟ್ ನಡೀತಾ ಅಥವಾ 1 ಇನ್ಸಿಡೆಂಟ್ ನಡೀತಾ ಅಂತಂದ್ರೆ ಇಲ್ಲಿ 3 ಅನ್ನೋ ಇನ್ಸಿಡೆಂಟ್ ಫಸ್ಟ್ ನಡೀತಾ, ಅಂದ್ರೆ 3 ಸೆಂಚುರಿಯಲ್ಲಿ ನಡೆದಿದ್ದು ಫಸ್ಟ್, ಆಮೇಲೆ 1st ಸೆಂಚುರಿಯಲ್ಲಿ ನಡೆದಿದ್ದು, ಬಟ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ನಾವು 21st ಸೆಂಚುರಿಯಲ್ಲಿ ಇದ್ದೀವಿ. ಸೊ ಕಾಮನ್ ಬಿ ಸಿ ಅಂದ್ರೆ ಕ್ರಿಸ್ತ ಪೂರ್ವ ಅಂತ ಕನ್ನಡದಲ್ಲಿ ನೆನ್ಪಿಟ್ಕೊಳ್ರಿ. ಇಂಗ್ಲಿಷ್ ಅಲ್ಲಿ ಬಿಫೋರ್ ಕಾಮನ್ ಎರಾ, ಸಿಇ ಅಂದ್ರೆ ಕಾಮನ್ ಎರಾ ಅಷ್ಟೇ, ಕಾಮನ್ ಅಷ್ಟೇ. ಸೊ ಅದು ಕ್ರಿಸ್ತ ಶಕ, ಇವೆರಡೂ ಕೂಡ ಒಂದೇ. ಇದು ಮತ್ತು ಇದು ಎರಡು ಒಂದೇ. ಇವೆರಡು ಸಿಇ ಮತ್ತೆ ಎ ಡಿ, ಸಿಇ ಮತ್ತು ಎ ಡಿ ಎರಡು ಒಂದೇ, ಎರಡು ಒಂದೇ, ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಕ್ರಿಸ್ತ ಶಕ ಯೇಸು ಕ್ರಿಸ್ತನ ನಂತರ, ಕ್ರಿಸ್ತ ಶಕ. ಎ ಡಿ ಅಂತ ಬಂದ್ರು ಕ್ರಿಸ್ತ ಶಕ, ಸಿಇ ಅಂತ ಬಂದ್ರು ಕ್ರಿಸ್ತ ಶಕ. ಅಂದ್ರೆ ಇದು ನಡೆದಿರತಕ್ಕಂಥದ್ದು ಕ್ರಿಸ್ತ ಶಕದಲ್ಲಿ 1025 ಕ್ರಿಸ್ತ ಶಕ. ಸೊ ಅವಾಗ ಯಾರು ಟರ್ಕಿಶ್ ಇನ್ವೈಡರ್ ಅಟ್ಯಾಕ್ ಮಾಡಿದ್ರು? ಸೊ ನಮ್ಗೆಲ್ಲ ಆನ್ಸರ್ ನೋಡಿಕೊಳ್ಳಿ, ಮೊಹಮ್ಮದ್ ಗೌರಿನೇ ಅಂತ ಆನ್ಸರ್ ಆಗುತ್ತೆ. ಅದೇ ಕರೆಕ್ಟ್ ಸರ್, ತಪ್ಪಿರ್ಬೋದಾ? ಸೊ ಅದು ತಪ್ಪು ಆನ್ಸರ್, ಯಾಕಂದ್ರೆ ಅವ್ರಿಗಿನ್ನ ಮೊದಲ ಅಂದ್ರೆ ಸಾಕಷ್ಟು ಬಾರಿ ಅಟ್ಯಾಕ್ ಮಾಡಿದ್ರು ಮೊಹಮ್ಮದ್ ಗೌರಿ. ಸೊ ಆನ್ಸರ್ ನೋಡಿಕೊಳ್ಳಿ, ನಾವು ಇದ್ದೇ ಮಾರ್ಕ್ ಮಾಡ್ತಿರ್ತೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ರೆ ನಮಗಿನ್ನು ಕ್ಲಿಯರ್ ಆಗುತ್ತೆ ಸರ್. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಮೊಹಮ್ಮದ್ ಗೌರಿ, ಮೊಹಮ್ಮದ್ ಬಿನ್ ತುಗಲಕ್, ಮೊಹಮ್ಮದ್ ಬಿನ್ ಕಾಸಿಮ್, ಮೊಹಮ್ಮದ್ ಬಿನ್ ಗಜ್ನಿ. ಗಜ್ನಿ ಅಂತ ಅದನ್ನ ಕರೀತಾರೆ, ಅದು ಗಜ್ನಾಬಿ ಅಂತ ಇದೆ, ಗಜ್ನಿ ಅಂತ ಕರೀತಾರೆ. ಸೊ ಒಬ್ಬೊಬ್ಬರದಾಗ ಹೇಳೋದಾದ್ರೆ ಫಸ್ಟ್ ನಾವು ಒಂದ್ಸಲ ಆನ್ಸರ್ ಹೇಳಿ ಆಮೇಲೆ ಮುಂದುವರಿಯ. ಫಸ್ಟ್ ಇಲ್ಲಿ ಸರಿಯಾದ ಉತ್ತರ ಮೊಹಮ್ಮದ್ ಗಜ್ನಾಬಿ ಅಂತ ಇದೆ, ಗಜ್ನಿ, ಮೊಹಮ್ಮದ್ ಗಜ್ನಿ. ಸೊ ಸರಿಯಾದ ಉತ್ತರ ಮೊಹಮ್ಮದ್ ಗಜ್ನಿ. ಇವ್ರು ಎಷ್ಟು ಬಾರಿ ಅಟ್ಯಾಕ್? ಸೊ ಇವರು 17 ಬಾರಿ ಅಟ್ಯಾಕ್ ಮಾಡಿದ್ದಾರೆ. 17 ಬಾರಿ ಭಾರತವನ್ನು ಅಟ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ಸೋಮನಾಥ ಟೆಂಪಲ್ ಏನಿದೆ ಗುಜರಾತ್ ಅಲ್ಲಿ, ಇದು ತುಂಬಾ ಶ್ರೀಮಂತ ದೇವಸ್ಥಾನ. ಈಗ ತಿರುವನಂತಪುರಂ ಕೇರಳ ಇದೇನು, ಅದೇ ರೀತಿ ಇದು ಕೂಡ ಶ್ರೀಮಂತ ದೇವಸ್ಥಾನ. ಆ ಟೈಮ್ ಅಲ್ಲಿ ಅಲ್ಲಿನ ಸಂಪತ್ತನ್ನು ಟರ್ಕಿಶ್ಗೆ ತಗೊಂಡೋಗ್ತಾನೆ. ಆ ತರ ಒಂದು ದೇವಸ್ಥಾನಗಳು ಯಾಕೆ ಅಷ್ಟೊಂದು ಶ್ರೀಮಂತ ಆಗಿರ್ತಿತ್ತು? ಸೊ ಏನೇ ಒಂದು ರಾಜ ಮನೆತನಗಳು ಅವಾಗೆಲ್ಲ ಕೂಡ ನಂಬಿಕೆಗಳು ಜಾಸ್ತಿ ದೇವ್ರ ಮೇಲೆ. ಸೊ ಅವಾಗ ದಾನದತ್ತಿಗಳು ಅಂತ ಕೊಡ್ತಾ ಇದ್ರು. ಸೊ ದೇವಸ್ಥಾನ ಸಂಪತ್ತು ಅನ್ನೋದು ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾನೆ ಇರ್ತಿತ್ತು. ಅದರ ಒಂದು ಅಭಿವೃದ್ಧಿಗೋಸ್ಕರ ರಾಜ ಮನೆತನಗಳು ಯಾವಾಗ್ಲೂ ಕೂಡ ಕೊಡ್ತಾನೆ ಇದು ಫಂಡ್. ಏಡ್ ಅಂತ ಏನಂತ ಕರಿತೀವಿ ನಾವು, ದಾನಗಳು ಅಂತ, ಅವನ ಅನುದಾನಗಳು ಅಂತ ಆ ರೀತಿ ದೇವಸ್ಥಾನಕ್ಕೆ ಕೊಡ್ತಾ ಇದ್ರು. ಯಾರು? ರಾಜ ಮನೆತನ. ಸೊ ಅಷ್ಟೊಂದು ಸಂಪತ್ ಭರಿತ ದೇಶ ನಮ್ದು ಅಂತ ನಾವು ಹೇಳ್ಬೋದು ಭಾರತ. ಸೊ ಆ ತರ 17 ಬಾರಿ ದಂಡಯಾತ್ರೆ ಮಾಡಿ ಇಲ್ಲಿ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಸರ್, 17 ಬಾರಿ ಒಂದು ದಂಡಯಾತ್ರೆ ಮಾಡಿದ್ರು ಅಲ್ಲಿರ್ತಕ್ಕಂತ ಸಂಪತ್ತು ಏನು ಕಡಿಮೆ ಆಗಿರ್ಲಿಲ್ಲ? ಈಗಲೂ ಕಡಿಮೆ ಆಗಿದೆ ಸರ್, ನಮ್ಮ ಭಾರತದಲ್ಲಿ ಎಷ್ಟು ಸಂಪತ್ತಿದೆ? ಸೊ ಅಷ್ಟು ಬೇರೆ ದೇಶಗಳ ಅಧಿಕಾರಿಗಳು, ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಯಾರ್ಯಾರು ಬಂದು ದಾಳಿ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು, ಅಲ್ಲಿನ ಸಂಪತ್ತನ್ನು ದೋಚಿಕೊಂಡು ಹೋದ್ರು, ನಾವು ಈಗಲೂ ಕೂಡ ಶ್ರೀಮಂತರೇ. ಸೊ ಸರ್, ಅದೇ ರೀತಿ ಹೇಳ್ಬೇಕು ಸರ್, ಪ್ರೌಡ್ ಆಫ್ ಟು ಇಂಡಿಯನ್. ಎಸ್ ಸರ್, ಪ್ರೌಡ್ ಆಫ್ ಇಂಡಿಯನ್ಸ್ ಅಂತ ಹೇಳ್ಬೋದು. ಸೊ ಏನಂತ ಹೇಳ್ಬೇಕು, ನಾವು ಇಲ್ಲಿ ಮೊಹಮ್ಮದ್ ಗೌರಿ ಅಂತ ತಗೊಂಡ್ರೆ ಇವನಿಗೆ ಇಲ್ಲಿ ಇವರಿಬ್ರಿಗೆ ಡಿಫರೆನ್ಸ್ ಏನು ಅಂತಂದ್ರೆ, ಇವನಿಗೆ ಇಲ್ಲಿ ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕು ಅನ್ನೋ ಉದ್ದೇಶ ಏನು ಇರಲಿಲ್ಲ, ಬರೀ ದಾಳಿ ಮಾಡ್ಬೇಕು, ಬರೀ ದಾಳಿ ಮಾಡ್ಬೇಕು, ಸಂಪತ್ತನ್ನ ಉದ್ದೇಶ. ಬಟ್ ಗೋರಿಗೇನು ಭಾರತದಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು, ಇದ ಉದ್ದೇಶದಿಂದ ದೆಹಲಿ ಸುಲ್ತಾನರು ಅಂತ ಸ್ಟಾರ್ಟ್ ಆಗ್ತಾರೆ. ಇವರಿಂದನೇ ದೆಹಲಿ ಸುಲ್ತಾನರು ಫೌಂಡರ್ ಇವರಲ್ಲ, ನಾವು ಹೇಳೋ ಪ್ರಕಾರ ಫೌಂಡರ್
ಅವರು ಆನ್ಸರ್ ಕಾಮೆಂಟ್ ಮಾಡ್ತಾ ತಿಳಿಸ್ತಾರೆ. ಟೇಲಿ ಸುಲ್ತಾನರ ಸ್ಥಾಪಕ ಯಾರು ಅಂತ ಆನ್ಸರ್ ನ ಕಮೆಂಟ್ ಅಲ್ಲಿ ತಿಳಿಸಬೇಕು. ಬಟ್ ಇವರು ಏನ್ ಮಾಡ್ತಾರೆ ಅದು ಆಗ್ಲಿಕ್ಕೆ ಸಹಾಯ ಮಾಡಿದಂತ ವ್ಯಕ್ತಿ ಸರ್. ಇಲ್ಲೊಂದು ಹೇಳ್ಬಿಡುವ ವ್ಯಕ್ತಿಯನ್ನ ಬಿಟ್ಟು ಹೋಗ್ತಾರೆ. ಇಲ್ಲ ಇಲ್ಲೊಂದು ಹೇಳೋಣ ಸರ್, ರಜಿಯಾ ಸುಲ್ತಾನ್. ಯಾ ರಜಿಯಾ ಸುಲ್ತಾನ ಅಂತಕ್ಕಂತ ಒಂದು ಮಹಿಳೆ ಸಾಕಷ್ಟು ಬಾರಿ ನಮ್ಮ ಅಗ್ನಿವೀರದಲ್ಲಿ ಕ್ವಶನ್ ಬಂದಿದೆ ಸರ್. ಅವರು ಏನಕ್ಕೆ ಫೇಮಸ್ ಅಂತ ಕಾಮೆಂಟ್ ಮೂಲಕ. ಅದೇ ರೀತಿಯಾಗಿ ಮೊದಲ ಬಾರಿ ದೆಹಲಿ ಸುಲ್ತಾನರ ಮಹಿಳೆ ಯಾರು ಆಳ್ವಿಕೆ ಮಾಡಿದಂತ ಕ್ವಶನ್ ಕೇಳಿದರೆ ಸರ್ ಸರಿಯಾಗಿರ್ತಕ್ಕಂತ ಆನ್ಸರ್ ಸುಲ್ತಾನ. ಸೊ ಅವರು ದೆಹಲಿ ಸುಲ್ತಾನರ ಸ್ಥಾಪಕವನ್ನ ಆನ್ಸರ್ ಕಮೆಂಟ್ ಅಲ್ಲಿ ತಿಳಿಸಿ ಸರ್. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ನೋಡುವ. ನೆಕ್ಸ್ಟ್ ಸೊ ನೆಕ್ಸ್ಟ್ ಸೆವೆಂತ್ ಕ್ವಶನ್, ವಾಟ್ ವಾಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ದೆಹಲಿ ಸುಲ್ತಾನ್? ಸೊ ದೆಹಲಿ ಸುಲ್ತಾನರ ಅಫಿಷಿಯಲ್ ಲ್ಯಾಂಗ್ವೇಜ್, ಅಫಿಷಿಯಲ್ ಅಂದ್ರೆ ಅವರ ಆಳ್ವಿಕೆಯಲ್ಲಿ ಆಡಳಿತಾತ್ಮಕ ಭಾಷೆ, ಆಡಳಿತ ಭಾಷೆ, ಆಡಳಿತ ಭಾಷೆ ಸಾಮಾನ್ಯ ಭಾಷೆ ಬೇರುತ್ತೆ, ಆಡಳಿತ ಭಾಷೆ ಬೇರೆ ಇರುತ್ತೆ. ಯಾವುದು ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಉರ್ದು, ಮಂಡರವಿ, ಪರ್ಷಿಯನ್, ಟರ್ಕಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಪರ್ಷಿಯನ್. ಸರ್ ಈ ದೆಹಲಿ ಸುಲ್ತಾನರು ಬಂದ್ರಲ್ಲ, ದೆಹಲಿ ಸುಲ್ತಾನರ ಸ್ಥಾಪನೆ ಆಯ್ತಲ್ಲ, ಅವ್ರು ಬಂದಿದ್ದು ಆ ಕಡೆಯಿಂದ ಟರ್ಕಿಯಿಂದ. ಟರ್ಕಿ. ಸೊ ಟರ್ಕಿಯಿಂದ ಬಂದ್ರೆ ಅವ್ರು ಟರ್ಕಿನ ಯೂಸ್ ಮಾಡಬಹುದಿತ್ತಲ್ಲ ಸರ್. ಸೊ ಬಟ್ ಅದು ಏನು ನಾವೇನ್ ಹೇಳ್ತೀವಿ, ಆಡಳಿತ ಭಾಷೆ ಬೇರೆ, ಆಡಳಿತ ಭಾಷೆ ಬೇರೆ, ಆಫೀಸ್ ಅಲ್ಲಿ ಮಾತಾಡ್ತಕ್ಕಂಥ ಸ್ಥಳೀಯ ಭಾಷೆಗಳು ಬೇರೆ ಬೇರೆ. ಸೊ ಟರ್ಕಿಶ್ ಮಾತಾಡ್ತಾರೆ, ಮಾತಾಡ್ತಾರೆ. ಬಟ್ ಅಫಿಷಿಯಲ್ ಭಾರತದಲ್ಲಿ ಲ್ಯಾಂಗ್ವೇಜ್ ಯಾವ್ದಾಗಿತ್ತು ಅವ್ರದ್ದು ಅಂತಂದ್ರೆ ಪರ್ಷಿಯನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದರಲ್ಲೂ ಕೂಡ ಐದು ಮನೆತನಗಳು ಗೊತ್ತೇ ಇರ್ತವೆ. ದೆಹಲಿ ಸುಲ್ತಾನ್, ದೆಹಲಿ ಸುಲ್ತಾನರಲ್ಲ ಐದು ಮನೆತನ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ಲೈಕ್ ತುಗ್ಲಕ್ ಸಂತತಿ, ಸೈಯದ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ. ಸರ್ ಇಲ್ಲಿ ತುಗ್ಲಕ್ ಸಂತತಿಲಿ ಒಬ್ರು ಬರ್ತಾರೆ, ಮೊಹಮ್ಮದ್ ಬಿನ್ ತುಗ್ಲಕ್. ಸೊ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ದೆಹಲಿಯಿಂದ ತಮ್ಮ ರಾಜಧಾನಿ ದೇವಗಿರಿ, ದೆಹಲಿಯಿಂದ ದೇವಗಿರಿ, ದೆಹಲಿಯಿಂದ ದೇವಗಿರಿಗೆ ತಮ್ಮ ರಾಜಧಾನಿಯನ್ನ ಮಾಡ್ತಾರೆ ಸರ್. ಇವರು ಇತಿಹಾಸದಲ್ಲೇ ಒಂದು ಹೆಸರನ್ನು ಕೂಡ ಗಳಿಸ್ಕೊಂಡಿದ್ದಾರೆ, ಹುಚ್ಚು ದೊರೆ, ಹುಚ್ಚು ದೊರೆ, ಐದು ದೊರೆ. ದೆಹಲಿಯಿಂದ ದೇವಗಿರಿಗೆಲ್ಲ ಸರ್, ದೆಹಲಿಯಿಂದ ದೇವಗಿರಿಗೆ. ಅದೇ ರೀತಿಯಾಗಿ ತಮ್ಮ ಒಂದು ಸಾಮ್ರಾಜ್ಯದಲ್ಲಿ ಚರ್ಮದ ನಾಣ್ಯವನ್ನ ಜಾರಿಗೆಪಡಿಸಿದಂತಹ ವ್ಯಕ್ತಿ ಯಾಕಂದ್ರೆ ಚರ್ಮದ ನಾಣ್ಯವನ್ನ ಜಾರಿಗೆ ತರ್ತಾರಲ್ಲ, ಅದ್ರ ಬಗ್ಗೆ ಸ್ಟೋರಿ ಏನಾದ್ರು ಹೇಳ್ಬೋದಾ ಸರ್? ಸೊ ಇಲ್ಲಿ ಏನು ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಹೇಳ್ತೀವಿ, ಇವರು ತುಗ್ಲಕ್ ಡೈನಸ್ಟಿಯಲ್ಲಿ ಫೇಮಸ್ ದೊರೆ. ಸೊ ಇವರ ಕಾಲದಲ್ಲಿ ಏನಾಗುತ್ತೆ, ಒಂದು ಇವನ ಒಂದು ಏನಕ್ಕೆ ಇಷ್ಟಿಲ್ ನೆನ್ಪಿಟ್ಕೊಂತೀವಿ ಅಂತಂದ್ರೆ, ಒಂದು ಎಕ್ಸ್ಪೆರಿಮೆಂಟ್ಸ್, ಒಂದು ಏನಂತ ಹೇಳ್ತೀವಿ ನಾವು, ಹೊಸ ಹೊಸ ವಿಷಯಗಳನ್ನ ಜಾರಿಗೆ ತಂದ ಆವಿಷ್ಕಾರಗಳನ್ನ ಮಾಡ್ತಾನೆ ಆಡಳಿತದ ಮೇಲೆ, ಬೇರೆ ವಿಷಯಗಳ ಮೇಲೆಲ್ಲ. ಸೈನ್ಸ್ ಅಥವಾ ಯಾವ್ದಾದ್ರು ಆಗಿದ್ರೆ ಸಕ್ಸಸ್ ಆಗ್ಬೋದು, ಇಲ್ಲ ಫೇಲ್ ಆಗ್ಬೋದು, ಬಟ್ ಹೇಳಿದ್ರ ಮೇಲೆ ತರ್ತಾನೆ ಆಡಳಿತದಲ್ಲಿ. ಸೊ ಅದರಿಂದ ರಾಜನಾಗಿ ಇವನಿಗೆ ಅಷ್ಟೊಂದು ತೊಂದರೆ ಬರ್ದಿದ್ರು, ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಗಳು ಎದುರಾಗ್ತವೆ. ಫಾರ್ ಎಕ್ಸಾಂಪಲ್ ಸರ್ ಹೇಳಿದ್ರು, ದೆಹಲಿಯಿಂದ ದೇವಗಿರಿಗೆ ರಾಜ್ಯದ ಏನು ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ, ಇವನು ಸಾಮಾನ್ಯವಾಗಿ ಲೈಕ್ ಅಲ್ಲಿ ನಾರ್ತ್ ಅಲ್ಲಿ ಕೆಲವು ರಾಜಮನೆತನಗಳು ಅಟ್ಯಾಕ್ ಮಾಡ್ತವೆ ಯಾವ್ದ್ರ ಮೇಲೆ, ದೆಹಲಿ ಮೇಲೆ. ದೆಹಲಿ ಅಂದ್ರೆ ನಮ್ಮ ಸೆಂಟರ್ ಪಾಯಿಂಟ್. ಸೊ ಅದರಿಂದ ದೆಹಲಿಯಿಂದ ಸ್ವಲ್ಪ ಸೌತ್ಗೆ ಹೋಗ್ಬಿಡೋಣ ಅಂತ ಏನ್ ಮಾಡ್ತಾನೆ, ದೇವಗಿರಿಗೆ ಶಿಫ್ಟ್ ಮಾಡ್ತಾನೆ. ಸೊ ಬಟ್ ಇವನ ಆಲೋಚನೆ ಏನು, ಇಡೀ ಸಾಮ್ರಾಜ್ಯ ಆದೇಶ ಏನಂತ ಹೊರಡಿಸ್ತಾನೆ, ಇಡೀ ಸಾಮ್ರಾಜ್ಯದಲ್ಲಿ ಒಂದು ನಾಯಿ ನರಿಯನ್ನು ಕೂಡ ಬಿಡಬಾರದು, ಆ ರೀತಿಯಾಗಿ ಎಲ್ಲ ತಗೊಂಡೋಗ್ಬೇಕು. ವಯಸ್ಸಾದವ್ರು ಇರ್ತಾರೆ, ಮಕ್ಕಳು ಇರ್ತಾರೆ, ಪ್ರಾಣಿಗಳಿರುತ್ತೆ, ಎಲ್ಲಾನು ತಗೊಂಡೋಗ್ಬೇಕು. ಆಗ ಈಗೆಲ್ಲ ರೈಲ್ವೆ ಅಥವಾ ಬಸ್, ಟ್ರೈನ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರಲಿಲ್ಲ. ಸೊ ಅದ್ರಾಗಿ ಜನಗಳಿಗೆ ತುಂಬಾ ತೊಂದರೆ ಆಯ್ತು, ಬರ್ಬೇಕಾದ್ರೆ ಅಷ್ಟು ಅಷ್ಟು ಜನ ಸತ್ತೆ ಹೋದ್ರು ಅಂತ ಹೇಳ್ತಾರೆ. ಸೊ ಬಟ್ ಏನ್ ಮಾಡ್ದ ನೆಕ್ಸ್ಟ್, ಅಲ್ಲಿಗೆ ಸುಮ್ಮನೆ ಆಗ್ಲಿಲ್ಲ, ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಇಲ್ಲಪ್ಪ ನಾನು ದೆಹಲಿನೇ ಚೆನ್ನಾಗಿದೆ, ಅಲ್ಲೇ ಇರ್ತೀನಿ ಅಂತ ಹೇಳ್ದ. ದೆಹಲಿ ದೇವಗಿರಿಯಿಂದ ಮತ್ತೆ ದೆಹಲಿಗೆ ಶಿಫ್ಟ್. ಸೊ ಆಗ ಸ್ವಲ್ಪ ಜನನು ಮತ್ತೆ ತ್ರಾಸ ಆದ್ರು, ಸತ್ತೋದ್ರು ಅಂತ ಹೇಳ್ಬೋದು. ಸೊ ಆತರ ಎಕ್ಸ್ಪೆರಿಮೆಂಟ್ ಮಾಡ್ದ. ಮತ್ತೆ ಅದೇ ರೀತಿ ಹೊಸ ಕಾಯಿನ್ಗಳು, ಎಲ್ಲರೂ ಕೂಡ ಆಲ್ಮೋಸ್ಟ್ ಬಂಗಾರದ ನಾಣ್ಯಗಳನ್ನ, ಬೆಳ್ಳಿಯ ನಾಣ್ಯಗಳನ್ನ ಬಳಸ್ತಾ ಇದ್ರು. ಇವನೇನ್ ಮಾಡ್ದ, ಬಂಗಾರದ ನಾಣ್ಯಗಳಿಗೆ ಕಂಚಿನ ನಾಣ್ಯಗಳು ಈಕ್ವಲ್ ಅಂತ ಜಾರಿಗೆ ತಂದ. ಸೊ ಇದರಿಂದ ಏನಾಯ್ತು, ಎಕಾನಮಿ ಅನ್ನೋದು ಫುಲ್ ಕಂಪ್ಲೀಟ್ ಆಗಿ ಒಂಥರ ಅಲ್ಲೋಲ ಕಲ್ಲೋಲ ಆಗಿತ್ತು. ಸೊ ನೆಕ್ಸ್ಟ್ ಆ ಒಂದು ಕಂಚಿನ ನಾಣ್ಯಗಳಿಗೆ ಬದಲಾಗಿ ಒಂದು ಹೊಸ ಎಕ್ಸ್ಪ್ಲೇಂಟ್ ಮಾಡ್ತಾನೆ, ಚರ್ಮದ ನಾಣ್ಯಗಳು ಅಂತ ಹೇಳ್ತಾನೆ. ಸೊ ಇದರಿಂದ ಗೊತ್ತಾಗುತ್ತೆ ಸಾಮ್ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಟಂಕಸಾಲೆಗಳು ಓಪನ್ ಆಗಿವೆ, ಪ್ರತಿಯೊಂದರಲ್ಲೂ ಕೂಡ. ಅಂದ್ರೆ ರಾಜ ಕಂಟ್ರೋಲ್ ಇಟ್ಕೊಂಡು ಅವನ್ನ ಬಿಡುಗಡೆ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲೂ ಕೂಡ ನೋಟ್ ಪ್ರಿಂಟ್ ಆಗುತ್ತೆ, ಯಾರು ಮಾಡ್ತಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆರ್ಬಿಐ. ಆರ್ಬಿಐ ನಮ್ಮಲ್ಲಿ ಏನ್ ಮಾಡ್ತದೆ ಸರ್, ನೋಟ್ಗಳನ್ನ ಪ್ರಿಂಟ್ ಮಾಡುತ್ತೆ. ಸೊ ಇದು ಫುಲ್ ಅಥಾರಿಟಿ ಕಂಟ್ರೋಲ್ ಇರುತ್ತೆ, ಎಷ್ಟು ಬೇಕು ಎಕಾನಮಿಕ್ ಅಷ್ಟು ಮಾತ್ರ ನೋಟ್ಗಳನ್ನ ಮುದ್ರಣ ಮಾಡುತ್ತೆ. ಸರ್ ಈಗ ನೋಟ್ಗಳನ್ನ ಮುದ್ರಣ ಮಾಡಬೇಕಾದ್ರೆ ಏನಾದ್ರು ಒಂದು ಲಿಮಿಟ್ ಇರ್ತದೆ. ಈಗ ಒಂದು 2000 ರೂಪಾಯಿ ನೋಟ್ ಪ್ರಿಂಟ್ ಹಾಕ್ಬೇಕಾದ್ರೆ 2000 ರೂಪಾಯಿ ಬೆಲೆ ಬಂಗಾರವನ್ನ ಏನಾದ್ರು ನಾವು ಕೊಡ್ಬೇಕಾ ಸರ್?
ಸಾಕಷ್ಟು ಇವಾಗ ಏನು ತಲೆಗೆ ಬರುತ್ತೆ, ನಮ್ಮ ದೇಶ ಹೇಗೆ ಬಡತನದಲ್ಲಿದೆ ಅಂತಂದ್ರೆ ಜನಗಳಿಗೆ ಹೆಂಗ್ ಅರ್ಥ ಆಗುತ್ತೆ ಅಂದ್ರೆ ಆರ್ ಬಿ ಐ ನೋಟ್ ಪ್ರಿಂಟ್ ಮಾಡುತ್ತೆ, 1 crore, 2 crore, 10 crore ಜಾಸ್ತಿ ಮಾಡಿ ಬಿಟ್ಬಿಟ್ರೆ ನಾವು ಆರಾಮಾಗಿ ಬದುಕ್ತಿವಲ್ಲ ಅನ್ಸುತ್ತೆ. ಬಟ್ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅವರು ಸಾಮ್ರಾಜ್ಯ ಏಕೆ ನಾಶ ಆಯ್ತು ಅಂತಂದ್ರೆ ಇದೇ ಒಂದು ಎಕನಾಮಿಕ್ ಕ್ರೈಸಿಸ್ ಇಂದ ಅಂತ ಹೇಳ್ತೀವಿ. ಸೊ ನೋಟ್ಗಳಿಂದ ನಾವೇನು ಮಾಡಲ್ಲ, ಫೈನಲ್ ಆಗಿ ನಮಗೆ ಬೇಕಾಗಿರೋದೇನು ವಸ್ತುಗಳು, ಅಥವಾ ನಮಗೆ ನಾವೇನೇ ದುಡಿದ್ರು ಕೂಡ ನಾವು ತಿನ್ನೋದು ಹೊಟ್ಟೆಗೆ ಏನು ಆಹಾರ, ಆ ಆಹಾರ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತಂದ್ರೆ ಎಷ್ಟು ದುಡ್ಡಿದ್ರೆ ನಮ್ಮ ಹತ್ರ ಏನ್ ಬಂತು. ಸೊ ಅದಕ್ಕಾಗಿ ಲಿಮಿಟೇಷನ್ ಇರುತ್ತೆ ಪ್ರತಿಯೊಂದಕ್ಕೂ. ಸೊ ಆರ್ ಬಿ ಐ ಕೂಡ ಏನು ಅದು ಎಷ್ಟು ನೋಟ್ಗಳನ್ನ ಪ್ರಿಂಟ್ ಮಾಡ್ಬೇಕು ಅಷ್ಟು ಅಸೆಟ್ನ ಇಡಬೇಕಾಗುತ್ತೆ, ಅಷ್ಟು ಅಸೆಟ್ನ ಡಿಪಾಸಿಟ್ ಮಾಡ್ಬೇಕು. ಏನ್ ಡಿಪಾಸಿಟ್ ಮಾಡ್ತಾರೆ ಸರ್? ನಮ್ಮ ಬಂಗಾರ ಮಾಡುತ್ತೆ, ಬಂಗಾರವನ್ನು ಗೋಲ್ಡ್ ಮಾಡಬಹುದು, ಲೈಕ್ ಒಂದು ಏನಂತೆ ಅಡಮಾನ ಪತ್ರಗಳು ಅಂತ ಹೇಳ್ತೀವಿ, ಅವನ್ನ ಇಟ್ಟು ಮಾಡ್ತಾರೆ. ಸೊ ಈ ತರ ಹೊಸ ಹೊಸ ಅಂದ್ರೆ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂತಾರೆ ನಮ್ಮ ಗೌರ್ಮೆಂಟ್ ಕೂಡ. ಸೊ ಇಷ್ಟು ಅದೇ ರೀತಿಯಾಗಿ ಆರ್ ಬಿ ಐ ಬಂದಾಗ ಈಗ ಆರ್ ಬಿ ಐ ನೋಟ್ಗಳನ್ನ ಮುದ್ರಣ ಮಾಡುತ್ತೆ ಸರ್. ಅದೇ ರೀತಿಯಾಗಿ ನಮ್ದು ಇಂಡಿಯಾ ಸಿಂಬಲ್ ರುಪಿ. ಸೊ ಈ ರುಪಿಯನ್ನ ಉದಯ್ ಕುಮಾರ್ ಧರ್ಮಲಿಂಗಮ್ ಅವರು ಕಂಡುಹಿಡಿದಿದ್ದಾರೆ ಸರ್. ಇದು ಕೂಡ ಕ್ವಶನ್ ಸಾಕಷ್ಟು ಬಾರಿ ಆಗಿದೆ, ಹೂ ಡಿಸ್ಕವರ್ಡ್ ರುಪಿ ಸಿಂಬಲ್ಸ್, ಉದಯ್ ಕುಮಾರ್ ಧರ್ಮಲಿಂಗಮ್ ಅಥವಾ ಆರ್ ಬಿ ಐ ಫುಲ್ ಫಾರ್ಮ್ ಕೇಳಬಹುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಬ್ರಿವೇಶನ್ ಒಳಗೆ ಕ್ವಶನ್ಸ್ ಬರ್ತಿದೆ. ನೆಕ್ಸ್ಟ್ ಇಸ್ರೋದ್ ಕೇಳಿದ್ದಾರೆ ಸರ್, ಇಸ್ರೋದ ಫುಲ್ ಫಾರ್ಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಅದೇ ರೀತಿಯಾಗಿ ಈ ತರದ ಹೆಡ್ ಕ್ವಾರ್ಟರ್ ಎಲ್ಲಿ ಅಂತ ಕೇಳಿದರೆ ಬೆಂಗಳೂರು ಅಲ್ಲ ಸರ್, ಬೆಂಗಳೂರು. ಸೊ ಇಸ್ರೋದ ಹೆಡ್ ಕ್ವಾರ್ಟರ್ ಎಲ್ಲಿದ್ರಿ? ಬೆಂಗಳೂರು. ಇಸ್ರೋ ಫುಲ್ ಫಾರ್ಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಸೆಂಟರ್. ಸೊ ನೀವು ಇನ್ನೊಂದು ಆರ್ಗನೈಸೇಷನ್ ನೀವು ಇನ್ನೊಂದು ಮಾಡಬೇಕು, DRDO. ಸೊ ಸಾಕಷ್ಟು ಬಾರಿ ಕ್ವಶನ್ ಬಂದಿದೆ DRDO ಫುಲ್ ಫಾರ್ಮ್ ಅನ್ನ ಕಮೆಂಟ್ ಅಲ್ಲಿ ಮಿಸ್ ಮಾಡಲ್ದ ತಿಳಿಸಬೇಕು. ಸೊ ಇಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಇದು ಇನ್ಫಾರ್ಮೇಶನ್ ನಿಮ್ಗೆ ಸರಿ ಅನಿಸಿತ್ತು, ಇಷ್ಟ ಆಗಿತ್ತು, ಆಸ್ ಇಟ್ ಈಸ್ ವಾಪಸ್ ಕ್ಲಾಸ್ ಕೇಳ್ದಂಗೆ ಆಗಿತ್ತು ಅಂದ್ರೆ ಮಿಸ್ ಮಾಡಲ್ದ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಸರಿಗೂ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡಕ್ ಎನರ್ಜಿ ಬರ್ತದೆ. ಸೊ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಮಿಸ್ ಮಾಡಲ್ದ ಈ ಒಂದು ವಿಡಿಯೋನ ಪ್ರತಿಯೊಂದು ಮಾಧ್ಯಮದೊಳಗೆ ನೀವು ಶೇರ್ ಮಾಡ್ಬೇಕಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಸೊ ಕ್ವಶನ್ ನಂಬರ್ 8, ವಿಚ್ ಈಸ್ ದ ಮೋಸ್ಟ್ ಸ್ಯಾಕ್ರೀಡ್ ರಿವರ್ ಮೆನ್ಷನ್ಡ್ ಇನ್ ಋಗ್ವೇದ. ಸೊ ಒಂದು ಎರಡು ಇಂಪಾರ್ಟೆಂಟ್ ವಿಷಯಗಳು ಬರ್ತವೆ ಇಲ್ಲಿ. ಇಲ್ಲಿ ಒಂದು ಕ್ವಶನ್ ಅರ್ಥ ಮಾಡ್ಕೊಂಡು ಸ್ಯಾಕ್ರೀಡ್ ಅನ್ನೋ ವರ್ಡ್ ಇದೆ. ಸ್ಯಾಕ್ರೀಡ್ ಅಂತಂದ್ರೆ ಒಂದು ಏನಂತ, ಪೂಜ್ಯನೀಯ, ಪೂಜ್ಯನೀಯ, ಪೂಜಿಸುವಂತಹ, ಪವಿತ್ರವಾದ, ಪವಿತ್ರವಾದ ಅರ್ಥ ಹೇಳ್ಬಿಡಲ್ಲ ಸರ್, ಪವಿತ್ರವಾದ, ಪವಿತ್ರ, ಪವಿತ್ರವಾದ ಅಂತ ಹೇಳ್ಬೋದು. ರಿವರ್ ಅಂದ್ರೆ ನದಿ, ನದಿ, ಪವಿತ್ರ ನದಿ. ಸೊ ಕೊಟ್ಟಿರುವಂತಹದ್ರಲ್ಲಿ ಋಗ್ವೇದದಲ್ಲಿ ಮೆನ್ಷನ್ ಮಾಡಿರುವಂತ ಪವಿತ್ರವಾದ ನದಿ ಯಾವ್ದಂತ, ಯಾವುದು ಋಗ್ವೇದ ಕಾಲಕ್ಕೆ ಸಂಬಂಧಿಸಿದ್ದು? ಋಗ್ವೇದ ಅನ್ನೋದು ಆಗ್ಲೇ ಗೊತ್ತೇ ಇರುತ್ತೆ, ವೇದಗಳು 4 ಸರ್, ವೇದಗಳು 4 ಅದರ ಬಗ್ಗೆ ಹೇಳ್ಬಿಡಲ್ಲ ಸರ್, ವೇದಗಳು 4 ಆನ್ಸರ್ ಹೇಳೋಕ್ಕಿಂತ ಮುಂಚೆ ವೇದಗಳು 4, ಅದರಲ್ಲಿ ಫಸ್ಟ್ ವೇದ ಋಗ್ವೇದ. ಸೊ ಋಗ್ವೇದಕ್ಕೆ ನಾವ್ ಏನಂತೀವಿ, ಓಲ್ಡೆಸ್ಟ್ ವೇದ, ಓಲ್ಡೆಸ್ಟ್ ವೇದ, ಓಲ್ಡೆಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಓಲ್ಡೆಸ್ಟ್ ವೇದ ಅಂತ ಕ್ವಶನ್ ಕೇಳಿದ್ರೆ, ಸೊ ಆನ್ಸರ್ ಋಗ್ವೇದ, ಓಲ್ಡೆಸ್ಟ್ ವೇದ ಅಂತೀವಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್? ಋಗ್ವೇದ, ಯಜುರ್ವೇದ, ಯಜುರ್ವೇದ. ನೆಕ್ಸ್ಟ್ ಸಾಮವೇದ, ನೆಕ್ಸ್ಟ್ ಅಥರ್ವ ವೇದ, ಅಥರ್ವ ವೇದ. ಸೊ ಇಲ್ಲಿ ಈ ವೇದಗಳು ಯಾವ್ಯಾವ್ದನ್ನ ಸೂಚಿಸ್ತಾವ ಅಂತ ಹೇಳ್ಬೋದು ಸರ್, ಹೇಳ್ಬಿಡೋಣ. ಎಸ್ ಸರ್, ನೋಡೋಣ ಒಂದ್ಸಲ. ಸೊ ಋಗ್ವೇದ ಅನ್ನೋದು ಓಲ್ಡೆಸ್ಟ್ ವೇದ ಅನ್ನೋದು ರೈಸ್ ಆಗುತ್ತೆ. ಸೊ ಯಜುರ್ವೇದ ಅನ್ನೋದು ಮಂತ್ರಗಳಿಗೆ ಸಂಬಂಧಿಸಿದ್ದು, ಮಂತ್ರಗಳಿಗೆ ಸಂಬಂಧಿಸಿದ್ದು ಮಂತ್ರಗಳು. ಫಾರ್ ಎಕ್ಸಾಂಪಲ್, ಈಗ ದೇವರನ್ನ ಪೂಜೆ ಮಾಡ್ಬೇಕಾದ್ರೆ ಅಥವಾ ಮಂತ್ರಗಳು ಹೇಳ್ತಿರಲ್ಲ, ಅಂತ ಮಂತ್ರಗಳಿಗೆ ಸಂಬಂಧಿಸಿದ್ದು ಯಜುರ್ವೇದ. ಸಾಮವೇದ ಅಂತಂದ್ರೆ ಪ್ರಾರ್ಥನೆಗಳಿಗೆ ಸಂಬಂಧಿಸಿದ್ದು, ಪ್ರಾರ್ಥನೆ. ಏನಿದು ಅಥರ್ವ ವೇದ ಅನ್ನೋದು ಈ ಬ್ಲಾಕ್ ಮ್ಯಾಜಿಕ್ ಅಂತ ಕರೀತಾರೆ. ಮಾಟ ಮಂತ್ರ, ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಾಟ ಮಂತ್ರಗಳು. ಅದೇ ರೀತಿಯಾಗಿ ಮಂಡೋಕ ಉಪನಿಷತ್, ಉಪನಿಷತ್ಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಉಪನಿಷತ್ ಅಂದ್ರೆ ವೇದಗಳ ಆದ್ಮೇಲೆ ಉಪನಿಷತ್ಗಳು ತುಂಬಾ ಪ್ರಾಮುಖ್ಯತೆ, ಅದರಲ್ಲೂ ಕೂಡ ಒಂದು ಉಪನಿಷತ್ ತುಂಬಾ ಇಂಪಾರ್ಟೆಂಟ್. ಮಂಡೋಕ ಉಪನಿಷತ್ ಇಸ್ ಟೇಕನ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ವೇದ ಅಂತ ಬಂದಿದೆ ಸರ್ ಕ್ವಶನ್ ಕೇಳಿದೆ. ಸೊ ಅದನ್ನ ಅವ್ರು ಕಮೆಂಟ್ ಅಲ್ಲಿ ತಿಳಿಸಲಿ ಸರ್, ಕೇಳ್ಬಿಡೋದು ಸರ್, ಕಮೆಂಟ್ ಅಲ್ಲಿ ತಿಳಿಸಲಿ. ಅದರಲ್ಲಿ ವಿಷಯ ಹೇಳೋಣ ಸರ್, ಇನ್ಫಾರ್ಮೇಶನ್ ಅವ್ರೇ ಹೇಳಿ. ಸೊ ಅದರಲ್ಲಿ ವಿಷಯ ಏನು, ಮಂಡೂಕ ಉಪನಿಷತ್ತು ಒಂದು ಪದವನ್ನ ತಗೊಂಡಿದೀವಿ, ಅದರಲ್ಲಿ ಯಾವ್ದು ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಮೆನ್ಷನ್ ಮಾಡಿರ್ತಾರೆ, ಯಾವುದು? ಸತ್ಯಮೇವ ಜಯತೆ. ಓಕೆ ಸರ್, ಸತ್ಯಮೇವ ಜಯತೆ ಇಸ್ ಟೇಕನ್ ಫ್ರಮ್ ಮಂಡೂಕ ಉಪನಿಷತ್. ಕ್ಲಿಯರ್ ಆಯ್ತು ಸರ್? ಸತ್ಯಮೇವ ಜಯತೆ ಇಸ್ ಟೇಕನ್ ಫ್ರಮ್ ಮಂಡೂಕ ಉಪನಿಷತ್. ಅದೇ ರೀತಿಯಾಗಿ ಈ ರೀತಿ ಅಶೋಕ ಚಕ್ರ ಬರುತ್ತಲ್ಲ ಸರ್, ಕ್ವಶನ್ ಇಲ್ಲೂ ಕೇಳಿದ್ದಾರೆ ಸರ್, ನಂಬರ್ ಆಫ್ ಸ್ಪೋಕ್ಸ್ ಇನ್ ಅಶೋಕ ಚಕ್ರ. ಇದು ಲಾಂಛನದಲ್ಲಿ ಬರುತ್ತೆ ಸರ್, ನಂಬರ್ ಆಫ್ ಸ್ಪೋಕ್ಸ್. ಸ್ಪೋಕ್ಸ್ ಅಂದ್ರೆ ಏನ್ರಿ? ಗೆರೆಗಳು. ಗೆರೆಗಳು ಅಶೋಕ ಚಕ್ರದಲ್ಲಿ ಇರ್ತಕ್ಕಂತ ಗೆರೆಗಳ ಸಂಖ್ಯೆಯನ್ನು ಕೂಡ ನಮ್ಮ ಅಗ್ನಿ ಮೇಲೆ ಎಕ್ಸಾಮ್ ದಾಗ ಕೇಳಿದ್ದಾರೆ ಸರ್. ಸೊ ಹೇಳೋಣ ಸರ್, ಏನ್ ಮಾಡೋಣ? ಹೇಳೋಣ ಸರ್, ಹೇಳೋಣ ಸರ್. 24 ಸೊ
24 ನಂಬರ್ ಆಫ್ ಸ್ಪೋಕ್ಸ್ ಇನ್ ಅಶೋಕ ಚಕ್ರ ಎಷ್ಟ್ರಿ 24 ಸೊ ಅಶೋಕ ಚಕ್ರ ಇದನ್ನ ತಗೊಂಡಿರೋದು ಮೇಜರ್ ಆಗಿ ನಾವು ಯಾವುದು ಸಾರನಾಥ ಬುದ್ಧ ಅವನ ಕಾಲಕ್ಕೆ ಸಾರಿ ಅಶೋಕನ ಕಾಲಕ್ಕೆ ಸಂಬಂಧಿಸಿದ್ದು ಇದು ಸಾರನಾಥದಲ್ಲಿ ಇರುವಂತಹದ್ದು ಒಂದು ಸೊ ಅದರ ಒಂದು ರಾಷ್ಟ್ರೀಯ ಲಾಂಛನದ ಮೇಲೆ ನಾವು ಏನಂತ ಬರೆದಿರ್ತೀವಿ ಸತ್ಯಮೇವ ಜಯತೆ ಅಂತ ಬರೆದಿರ್ತೀವಿ ಅದು ಕೂಡ ಮಂಡಪ ಉಪನಿಷತ್ ಮೇಲೆ ತಗೊಂಡಿರೋದು ಸತ್ಯಮೇವ ಜಯತೆ ಅಂದ್ರೆ ಅರ್ಥ ಏನು ಸತ್ಯ ಒಂದೇ ಗೆಲ್ಲುತ್ತೆ ಅದೇ ರೀತಿಯಾಗಿ ಅಗ್ನಿವೀರ ಎಕ್ಸಾಮ್ ಪ್ರಿಪರೇಷನ್ ಯಾರು ಮಾಡ್ತಿರ್ತಿರೋ ಸಾಕಷ್ಟು ಜನ ಅಭ್ಯರ್ಥಿಗಳು ಸಾಕಷ್ಟು ಜನ ನಾಯಿಗಳು ಹಂಗ ಬೊಗಳುತ್ತಿರ್ತಾವ ಬೊಗಳವ್ರ ಬಗ್ಗೆ ಕಾಜಿ ಮಾಡ್ಬೇಡ್ರಿ ನಿಮ್ ಕೆಲಸ ಏನ ಬೆಳಿಗ್ಗೆ ಏಳುದ ರನ್ನಿಂಗ್ ಮಾಡೋದ ಸ್ಟಡಿ ಮಾಡೋದ ಎಕ್ಸಾಮ್ ಪ್ರಿಪರೇಷನ್ ಮಾಡೋದ ನಾಯಿಗಳು ಬೊಗಳುತ್ತಿರ್ತಾವ ಸಾಕಷ್ಟು ಜನ ಅಭ್ಯರ್ಥಿಗಳು ರನ್ನಿಂಗ್ ಪ್ರಾಕ್ಟೀಸ್ ಹೋಗ್ತಿರ್ತಾರೆ ಸರ್ ಅವ್ರ ದೋಸ್ ಚುಡಾಯಿಸ್ತಾರೆ ಇವನ್ನೇನ್ ಆಗುದಿಲ್ಲ ಸುಮ್ಮನೆ ರನ್ನಿಂಗ್ ಹೋಗ ಅಂತ ಈಗ ಅಂತವ್ರು ಚುಡಾಯಿಸ್ತಾರ ಯಾರಿಗೆ ಅಂದಿರ್ತಾರಲ್ಲ ಸರ್ ಅನ್ಸ್ಕೊಂಡಿರ್ತಾರಲ್ಲ ಅವರೇ ಇವತ್ತು ಯೂನಿಫಾರ್ಮ್ ಹಾಕೋಕೆ ರೆಡಿ ಆಗಿದ್ದಾರೆ ನಾಯಿಗಳು ಹಂಗ ಬಗಳ್ತಿರ್ತಾವೆ ನಾಯಿಗಳು ಬಗ್ಗರೆ ಏನು ದೇವ್ಲಕ್ಕ ಹಾಳಾಗೋದಿಲ್ಲ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಡೈಲಿ ಮಾರ್ನಿಂಗ್ ಹೇಳ್ರಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ ನಮ್ಮು ಸರ್ ಆನ್ಲೈನ್ ಕ್ಲಾಸ್ ಕೇಳ್ರಿ ಎಕ್ಸಾಮ್ ಬರೀರಿ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇರೋದು ಹಂಗ ಸತ್ಯಮೇವ ಜಯತೆ ಸತ್ಯ ಗೆಲ್ಲುತ್ತೆ ಇಲ್ಲಿ ಹಾರ್ಡ್ ವರ್ಕ್ ಗೆಲ್ಲುತ್ತೆ ಅಷ್ಟೇ ಸರ್ ಅದೇ ರೀತಿಯಾಗಿ ಪವಿತ್ರ ನದಿ ಸರ್ ಋಗ್ವೇದದಲ್ಲಿ ಸರಸ್ವತಿ ನದಿ ಸರಸ್ವತಿ ನದಿ ಸರ್ ಇದೇನೋ ಇವಾಗ ಇದಾಗಿದೆ ಅಂತ ಹೇಳ್ತಾ ಇರೋದಲ್ಲ ಸರ್ ಸರಸ್ವತಿ ನದಿ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ ಸಪ್ತ ಸರೋವರಗಳು ಅಂತ ಇದ್ವು ಸಪ್ತ ಸರೋವರ ಇಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಸಪ್ತ ಸರೋವರಗಳು ಅಂತ ಬರ್ತಾ ಇದ್ವು ಬಟ್ ಈಗ ಅಂದ್ರೆ ಸಪ್ತ ಅಂತಂದ್ರೆ ಏಳು ಪ್ರಥಮ ದ್ವಿತೀಯ ಆತರ ಸಪ್ತ ಅಂತಂದ್ರೆ ಏಳು ಅವೆಲ್ಲ ಕೂಡ ಪಂಜಾಬ್ ಅಲ್ಲಿ ಪ್ರಾಂತ್ಯದಲ್ಲಿ ಇರುವಂತಹದ್ದು ಬಟ್ ಇಲ್ಲೂ ಕೂಡ ಯಾವುದು ಲೈಕ್ ಯಾವ್ದು ಅಂತ ಕಾರಣ ಮೂಲಕ ತಿಳಿಸಿ ಸರ್ ಸಪ್ತ ಸರೋವರಗಳು ಯಾವ್ಯಾವು ಸೊ ಟ್ರೆಂಡಿಂಗ್ ಅಲ್ಲಿ ಇದೆ ಫಿಲಮ್ ನೀ ಅಕ್ಕಿ ರನ್ನಿಂಗ್ ಕಲಿಸು ಅಕ್ಕಿ ನಿನಗೆ ರನ್ನಿಂಗ್ ಕಲಿಸ್ತಾರೆ ಇಬ್ಬರು ಕೂಡ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಆರ್ಮಿ ಸೇರ್ಕೊಂಡು ಅಕ್ಕಿ ನೀ ಮದುವೆ ಆಗು ಅಕ್ಕಿ ನಿನ್ ಜೊತೆ ಬರ್ತಾರೋ ಸೊ ಅದರಲ್ಲಿ ಈ ಸರಸ್ವತಿನೂ ಒಂದು ಅದೇ ರೀತಿ ಇಂಡಸ್ ನ ಏನಂತ ಕರಿತೀವಿ ನಾವು ಸಿಂಧು ನದಿ ಅಂತ ಕರಿತೀವಿ ಎರಡು ನದಿಗಳಿದಾವೆ ಇನ್ನು ಐದು ನದಿಗಳನ್ನ ನಾವು ತಿಳಿಸ್ಲಿ ಸರ್ ಈ ನದಿ ಈಗ ಏನಾಗಿದೆ ಕಂಪ್ಲೀಟ್ ಆಗಿ ಬತ್ತೋಗಿದೆ ಅಂದ್ರೆ ಹರಿತಿಲ್ಲ ಈಗ ಇಂಡಸ್ ನದಿ ಅನ್ನೋದು ಎಲ್ಲಿಗೆ ಹೋಗಿದೆ ಇಟ್ ಈಸ್ ಅಫ್ಘಾನಿಸ್ತಾನ್ ಎರಡು ನದಿಗಳು ಕಣ್ಮರೆ ಆಗಿದೆ ನಮ್ಮ ದೇಶದ ಅಂದ್ರೆ ಇಂಡಸ್ ನದಿ ಹರಿತಾ ಇದೆ ಬಟ್ ಅಫ್ಘಾನಿಸ್ತಾನ್ ಸರಸ್ವತಿ ನದಿ ಕಣ್ಮರೆ ಆಗಿದೆ ಸೊ ಈಗಿರೋದು ಪಂಚ ನದಿಗಳು ಅಥವಾ ಪಂಚ ಸರೋವರಗಳು ಅಂತ ಹೇಳ್ತಾರೆ ಒಂದೆರಡು ಕ್ವಶನ್ ಕೊಟ್ಬಿಡೋಣ ಸರ್ ಇವರಿಗೆ ಸೊ ದ ಲಾಂಗೆಸ್ಟ್ ರಿವರ್ ಅಂಡ್ ಲಾರ್ಜೆಸ್ಟ್ ರಿವರ್ ಇನ್ ದಿ ವರ್ಲ್ಡ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಕ್ವಶನ್ ಕೇಳೋಣ ಸರ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ನೆಕ್ಸ್ಟ್ ಲಾರ್ಜೆಸ್ಟ್ ರಿವರ್ ಇನ್ ದಿ ವರ್ಲ್ಡ್ ಯಾವ್ದ್ರಿ ಲಾರ್ಜೆಸ್ಟ್ ರಿವರ್ ಇನ್ ದಿ ವರ್ಲ್ಡ್ ಸೊ ಎರಡು ಕ್ವಶನ್ಕ ನೀವು ಆನ್ಸರ್ ಅನ್ನ ಮಿಸ್ ಮಾಡೋದನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ತಿರಂತಕ್ಕಂತ ಒಂದು ವಿಶ್ವಾಸದೊಂದಿಗೆ ಹೂ ವಾಸ್ ದ ಫೌಂಡರ್ ಆಫ್ ಆರ್ಯಾಂಕ ಡೈನಸ್ಟಿ ಆರ್ಯಾಂಕ ಅನ್ನೋದು ಒಂದು ಮನೆತನ ಹಿಂಗಂದ್ರೆ ಏನ್ ಸರ್ ಡೈನಸ್ಟಿ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಹುಡುಗರು ಕ್ಲಾರಿಟಿ ಕೊಡ್ಬೇಕು ಸರ್ ಇಲ್ಲಿ ಡೈನಸ್ಟಿ ಅಥವಾ ಏನಂತ ಹೇಳ್ತೀವಿ ಮೂರು ಪದಗಳು ಬರ್ತವೆ ಒಂದು ಎಂಪೈರ್ ಅಂತ ಬರುತ್ತೆ ಎಂಪೈರ್ ಕಿಂಗ್ಡಮ್ ಅಂತ ಬರುತ್ತೆ ಡೈನಸ್ಟಿ ಅಂತ ಬರುತ್ತೆ ಸೊ ಇಲ್ಲಿ ಎಂಪೈರ್ ಅಂದ್ರೆ ಮಹಾ ಸಾಮ್ರಾಜ್ಯ ಅಥವಾ ದೊಡ್ಡದಾಗಿರುವಂತಹ ಸಾಮ್ರಾಜ್ಯ ನಾವು ಎಂಪೈರ್ ಅಂತ ಕರಿತೀವಿ ಕಿಂಗ್ಡಮ್ ಅಂತಂದ್ರೆ ಸ್ವಲ್ಪ ಅದಕ್ಕಿಂತ ಚಿಕ್ಕದು ಚಿಕ್ಕದು ಈಗ ಬಹುಮನಿ ಕಿಂಗ್ಡಮ್ ಅಂತ ಕರಿತೀವಿ ಬಟ್ ವಿಜಯನಗರ ಎಂಪೈರ್ ಅಂತ ಕರಿತೀವಿ ಅಂದ್ರೆ ವಿಜಯನಗರ ಎಂಪೈರ್ ದೊಡ್ಡದು ಬಹುಮನಿ ಕಿಂಗ್ಡಮ್ ಚಿಕ್ಕದು ಅದರಲ್ಲಿ ಕೆಲವೊಂದು ಮನೆತನಗಳು ಬರ್ತವೆ ಅವನ್ನ ನಾವೇನಂತ ಕರಿತೀವಿ ಡೈನಸ್ಟೀಸ್ ಅಂತ ಕರಿತೀವಿ ಸೊ ಇದರಲ್ಲಿ ಇದು ಆರ್ಯಂಕ ಡೈನಸ್ಟಿ ಅನ್ನೋದು ಯಾವ ಮನೆತನ ಯಾವ ಸಾಮ್ರಾಜ್ಯಕ್ಕೆ ಸೇರಿದ್ದು ಯಾವ ಎಂಪೈರ್ಗೆ ಸೇರಿದ್ದು ಅಂತಂದ್ರೆ ಮಗಧ ಸಾಮ್ರಾಜ್ಯಕ್ಕೆ ಸೇರಿದ್ದು ಮಗಧ ಅಂಗ ಮಗಧ ಇವೆಲ್ಲ ಮಹಾಜನಪದದಲ್ಲಿ ಮಹಾಜನಪದಗಳು ಬರ್ತವೆ ಅದರಲ್ಲಿ ಕೂಡ ಇದು ಒಂದು ಮಗಧದಲ್ಲಿ ಆರ್ಯಂಕ ಡೈನಸ್ಟಿ ಒಂದು ಈಗ ಫಾರ್ ಎಕ್ಸಾಂಪಲ್ ವಿಜಯನಗರ ಅಂದ್ರೆ ಸಂಗಮ ಸಾಳುವ ತುಳುವ ಅರವೀಡು ನಾಲ್ಕು ಬರ್ತವೆ ಸೊ ಇದರಲ್ಲೂ ಕೂಡ ಮಗಧದಲ್ಲಿ ಆರ್ಯಂಕ ನಂದರು ಅಂತ ಬರ್ತಾರೆ ಸೊ ಆರ್ಯಂಕ ಡೈನಸ್ಟಿ ಫೌಂಡರ್ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸೊ ಆಪ್ಷನ್ಸ್ ಬಿಂದುಸಾರ ಚಂದ್ರಗುಪ್ತ ಮೌರ್ಯ ಯತ್ನಿ ಯಯಾತಿ ಕೇಸರಿ ಅಂಡ್ ಬಿಂಬಿಸಾರ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಬಿಂಬಿಸಾರ ಸೊ ಇಲ್ಲಿ ಕನ್ಫ್ಯೂಷನ್ ಆದ್ರೆ ಜಾಸ್ತಿ ಸರ್ ಯಾಕಂದ್ರೆ ಬಿಂದುಸಾರ ಮತ್ತೆ ಬಿಂಬಿಸಾರ ಎಸ್ ಸರ್ ಅದನ್ನ ನೋಡೇ ನೋಡ್ತಾರೆ ಬಿಂದುಸಾರ ಮತ್ತೆ ಬಿಂಬಿಸಾರ ಅಂತ ಇದೆ ಸೊ ಇಲ್ಲಿ ಕನ್ಫ್ಯೂಸ್ ಆಗೋಣ ಏನೇ ಇಲ್ಲ ಬಿಂದುಸಾರ ಬಿಲಾಂಗ್ಸ್ ಟು ಅಂದ್ರೆ ಯಾರಿಗೆ ಸೇರಿದವರು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದವರು ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಸರ್ ಅದೇ ರೀತಿಯಾಗಿ ಸ್ವಲ್ಪ ಸಾಮ್ರಾಜ್ಯಗಳ ಬಗ್ಗೆ ಹೇಳ್ಕೊತ ಹೋಗೋಣ ಸರ್ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕ
ವಿಜಯನಗರ ಸಾಮ್ರಾಜ್ಯದ ಗೊತ್ತೇ ಇರುತ್ತೆ, ಫೇಮಸ್ ಮನೆತನ ಹರಿಹರ ಅಕ್ಕ ಬುಕ್ಕ ಅಥವಾ ಹರಿಹರ ಬುಕ್ಕರಾಯ ಅಕ್ಕ ಬುಕ್ಕ. ಸೊ ಸರ್, ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದರು ಅಕ್ಕ ಬುಕ್ಕ ಅಂತ ಗುರುತಿದೆ ಸರ್. ಇದು ನೆನಪು ಉಳಿಬೇಕಾದ್ರೆ ಸ್ವಲ್ಪ ಒಂದು ಸ್ಟೋರಿ ಹೇಳೋಣ ಸರ್. ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕಾದ್ರೆ ಒಂದು ಸ್ಟೋರಿ ಇದೆಯಲ್ಲ ಸರ್, ಏನಾದ್ರು ಹೇಳೋಣ, ಹೇಳ್ತೀರಾ? ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಸರ್. ಓಕೆ ಸರ್, ನೆಕ್ಸ್ಟ್ ಹೂ ಈಸ್ ನೌ 10th ಒನ್. ಸೊ ಹೂ ಈಸ್ ನೋನ್ ಆಸ್ ಶಾಹಿದ್ ಇ ಅಜಾಮ್? ಶಾಹಿದ್ ಇ ಅಜಾಮ್ ಅಂತ ಕರೀತಾರೆ. ಸೊ ಯಾರನ್ನ ಶಾಹಿದ್ ಇ ಅಜಾಮ್ ಅಂದ್ರೆ ಬಿರುದು, ಅದು ಬಿರುದಕ್ಕೆ ಶಾಹಿದ್ ಇ ಅಜಾಮ್ ಅಂತ ಯಾರನ್ನ ಕರೀತಾರೆ. ಸೊ ಆಪ್ಷನ್ಸ್ ಏನಿದೆ, ಮೊಹಮ್ಮದ್ ಅಲಿ ಜಿನ್ನಾ, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್. ಆನ್ಸರ್ ಭಗತ್ ಸಿಂಗ್ ಆಗ್ಬೋದು? ಎಸ್ ಸರ್, ಭಗತ್ ಸಿಂಗ್ ಈಸ್ ದ ರೈಟ್ ಆನ್ಸರ್. ಸೊ ಭಗತ್ ಸಿಂಗ್ ಅವನು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಅವರ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅತಿ ಚಿಕ್ಕ ವಯಸ್ಸಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ವ್ಯಕ್ತಿ. ಇವರನ್ನ ನಾವು ಯಾವ ಗುಂಪು ಅಂದ್ರೆ ಮೂರು ಗುಂಪುಗಳು ಬರ್ತವೆ ಸ್ವತಂತ್ರ ಹೋರಾಟದಲ್ಲಿ, ಒಬ್ರು ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು. ಸೊ ಮಂದಗಾಮಿಗಳು, ತೀವ್ರಗಾಮಿಗಳು ಇವರು ಕಾಂಗ್ರೆಸ್ ಅಲ್ಲಿ ಬರುವಂತಹ ಗುಂಪು. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಕಾಂಗ್ರೆಸ್ ಅಲ್ಲಿ ಎರಡು ಗುಂಪುಗಳು, ಕಾಂಗ್ರೆಸ್ ನ ಎರಡು ಗುಂಪುಗಳು. ಬಟ್ ತೀವ್ರಗಾಮಿಗಳು ಅಂದ್ರೆ ಅವರು ಸಪರೇಟ್, ಸಾರಿ ಕ್ರಾಂತಿಕಾರಿಗಳ ಗುಂಪಲ್ಲಿ ಬರೋರು ಭಗತ್ ಸಿಂಗ್, ಓಕೆ, ರೆವಲ್ಯೂಷನರೀಸ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಆಪ್ಷನ್ ನೋಡ, ಮೊಹಮ್ಮದ್ ಅಲಿ ಜಿನ್ನಾ ಇವರು ಮೇಜರ್ ಆಗಿ ನಮಗೆ ಗೊತ್ತೇ ಇದೆ, ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಗೋದಕ್ಕೆ ಕಾರಣಕರ್ತರಾದಂತಹ ಜಿನ್ನಾ. ಜವಾಹರ್ಲಾಲ್ ನೆಹರು ಅಂದ್ರೆ ಪ್ರಥಮ ಪ್ರಧಾನ ಮಂತ್ರಿ ನಮ್ಮ ಭಾರತದ್ದು, ಫಸ್ಟ್ ಪ್ರೈಮ್ ಮಿನಿಸ್ಟರ್, ಫಸ್ಟ್ ಪ್ರೈಮ್ ಮಿನಿಸ್ಟರ್. ಲಾಲಾ ಲಜಪತ್ ರಾಯ್ ಅಂತಂದ್ರೆ ಇವರು ಲಯನ್ ಆಫ್ ಪಂಜಾಬ್ ಅಂತ ಕರೆಯೋರು, ಲಯನ್ ಆಫ್ ಪಂಜಾಬ್ ಇವರಿಗೆ ಒಂದು ಬಿರುದು, ಲಯನ್ ಆಫ್ ಪಂಜಾಬ್. ಅದೇ ರೀತಿ ಮೊಹಮ್ಮದ್ ಅಲಿ ಜಿನ್ನಾ ನೀವು ಹೇಳಿದ್ರೆ ಸರ್, ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಆಗಬೇಕಾದ್ರೆ ಬಂತು. ಸೊ ಅದೇ ರೀತಿ ಇಂಡಿಯಾ ಪಾಕಿಸ್ತಾನ ಸೈಡ್ ಆಗಬೇಕಾದ್ರೆ ಒಂದು ಲೈನ್ ಹೇಳ್ತಾರೆ, ಆ ಲೈನ್ ಅನ್ನ ಹೇಳಿದರು ರ್ಯಾಡ್ ಕ್ಲಿಪ್ ಅಲ್ಲ ಸರ್, ಆ ಲೈನ್ ಏನಂತೀವಿ, ರ್ಯಾಡ್ ಕ್ಲಿಪ್, ಹೌದಲ್ಲ? ಇದ್ರ ಬಗ್ಗೆ ಕೇಳಿದಾರೆ ಸರ್. ನೆಕ್ಸ್ಟ್ ಎಲ್ ಓ ಸಿ ಬಗ್ಗೆ ಕೇಳಿದಾರ, ಎಲ್ ಎ ಸಿ ಬಗ್ಗೆ ಕ್ವಶನ್ ಕೇಳಿದಾರ. ಸೊ ಎಲ್ ಓ ಸಿ ಅಂದ್ರೆ ಏನ, ಎಲ್ ಎ ಸಿ ಅಂದ್ರೆ ಏನ ಅಂತಕ್ಕಂಥದ್ದನ್ನ ಕಮೆಂಟ್ ಒಳಗೆ ಫುಲ್ ಫಾರ್ಮ್, ಲ್ಯಾಂಡ್ ಆಫ್ ಆಕ್ಚುವಲ್ ಕಂಟ್ರೋಲ್ ಅದ್ರ, ನಾನು ಈಗ ಒಂದು ಹೇಳಿದ್ದೀನಿ, ಲ್ಯಾಂಡ್ ಆಫ್ ಆಕ್ಚುವಲ್ ಕಂಟ್ರೋಲ್, ಇದು ಎಲ್ಲಿ ಬರ್ತದ, ಇದು ಎಲ್ಲಿ ಬರ್ತದ ಅಂತಕ್ಕಂಥದ್ದನ್ನ, ಯಾವ್ಯಾವ ದೇಶಗಳ ಮಧ್ಯೆ ಬರ್ತದ ಅಂತಕ್ಕಂಥದ್ದನ್ನ ಆನ್ಸರ್ ಕಮೆಂಟ್ ಒಳಗೆ ತಿಳಿಸ್ತಾರಂತಕ್ಕಂಥ ವಿಶ್ವಾಸದೊಂದಿಗೆ ಸರ್ ಇವತ್ತಿನ ದಿನ ಈ ಒಂದು ಕ್ಲಾಸ್ನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಡೇ ಮತ್ತಿದ್ರ ಮುಂದಿನ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತೀವಿ. ಸೊ ಸರ್, ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಏನು ಸತತವಾಗಿ ಪ್ರಯತ್ನ ಆಗ್ತಿರ್ಬೇಕು. ಸೊ ಏನು ವಿಡಿಯೋಸ್ ಮಾಡ್ತಾ ಇದ್ದೀವಿ ಎಲ್ಲಾನು ಕೂಡ ಕರೆಕ್ಟಾಗಿ ಬಳಸ್ಕೊಳ್ರಿ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಒಂದು ಶೇರ್ ಮಾಡ್ತಾ ನಿಮ್ಮ ಒಂದು ಏನು ಉಪಯುಕ್ತವಾದ ಒಂದು ಲೈಕ್ ಅನ್ನ ಕೊಟ್ಬಿಟ್ರೆ ನಮಗೂ ಕೂಡ ಇನ್ನೂ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಒಂದು ಸ್ವಲ್ಪ ಎಂಕರೇಜ್ಮೆಂಟ್ ಇರೋ ಥರ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಅಧಿಕೃತ ನಂಬರನ್ನು ನಾವಿಲ್ಲಿ ಕೊಟ್ಟಿದ್ದೀವಿ, 8088223005. ಸೊ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಜನ ಅಭ್ಯರ್ಥಿಗಳು ಸೆಲೆಕ್ಷನ್ ಕೊಟ್ಟಿದ್ದೀವಿ, ಪ್ಯಾರಾ ಕಮಾಂಡ್ಗಳನ್ನ ಕೂಡ ಕೊಟ್ಟಿದ್ದೀವಿ. ಸೊ ನೀವು ಕೂಡ ನೆಕ್ಸ್ಟ್ ನಿಮ್ಮ ಒಂದು ಕನಸು ಇತ್ತು, ದೇಶ ಸೇವೆ ಮಾಡತಕ್ಕಂಥ ಒಂದು ಕನಸು ಇತ್ತು ಅಂದರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.